कुमार शेट्टी अदे रीति नगर पंचायत अध्यक्ष रजनी कुडवा अदे रीति हिरीयर श्रीयुत कुशालप्प गौड़ पूवाजे अदे रीति श्रीयुत पूरन वर्मा तावुगळु वेदिकेगे बरबेकु अन्नुवंतह विनंतियन्नु माडिकोळ्ळुत्ता इद्देवे। ವೇದಿಕೆಯಲ್ಲಿರುವಂತಹ ಗಣ್ಯರನ್ನು ಮತ್ತು ಆಗಮಿಸಿರುವಂತಹ ಎಲ್ಲ ಗೋಪ್ರೇಮಿ ಬಂಧುಗಳನ್ನು ತಮ್ಮ ಪ್ರಾಸ್ತಾವಿಕ ನುಡಿಯೊಂದಿಗೆ ಸ್ವಾಗತಿಸಲಿಕ್ಕಿದ್ದಾರೆ। ಇವತ್ತು ಒಂದು ನಿಸ್ವಾರ್ಥ ಸೇವೆಯ ಉದ್ದೇಶದಿಂದ ನಾವೆಲ್ಲ ಇಲ್ಲಿ ಸೇರಿದ್ದೇವೆ। ಮನುಷ್ಯನಾಗಿ ಹುಟ್ಟಿದವ ಪ್ರಾರಂಭದಿಂದಲೂ ಸ್ವಾರ್ಥದಲ್ಲೇ ಬದುಕುವಂತಹದ್ದು ಸಹಜ। ತಾನು ಬದುಕಬೇಕು, ತಾನು ಬೆಳೆಯಬೇಕು। ಆದರೆ ಇವತ್ತು ನಾವು ಇಲ್ಲಿ ಸೇರಿರುವಂತಹದ್ದು ತಾನು ತನ್ನದನ್ನು ತ್ಯಾಗ ಮಾಡಿಕೊಂಡು ಇಡೀ ಮಾನವ ಕುಲದ ಬೆಳವಣಿಗೆಗೆ ಪೂರಕವಾಗುವಂತಹ ನಮ್ಮ ಸಂಸ್ಕೃತಿಯಲ್ಲಿ ಸಹಸ್ರಾರು ವರ್ಷಗಳಿಂದ ಋಷಿ ಮುನಿಗಳು ಜ್ಞಾನಿಗಳು ನಮ್ಮ ಮಾತೆ ಅಂತ ಹೆಸರಿಟ್ಟಂತಹ ಇಡೀ ಗಾವು ವಿಶ್ವಸ್ವ ಮಾತರಹ ಇಡೀ ಜಗತ್ತಿಗೆ ಮಾತೆಯಾದಂತಹ ಜಗಜ್ಜನನಿಯಾದಂತಹ ಗೋವಿನ ರಕ್ಷಣೆ ಮತ್ತು ಆ ಮೂಲಕ ಈ ಜಗತ್ತಿನ ರಕ್ಷಣೆ ಆಗಬೇಕು ಅಂತ ಹೇಳುವಂತಹ ಮನಸ್ಥಿತಿಯನ್ನು ಹೊಂದಿರುವಂತಹ ಎಲ್ಲ ಬಂಧುಗಳು ಇಲ್ಲಿ ಸೇರಿದ್ದೀರಿ। ಪ್ರಪ್ರಥಮವಾಗಿ ಎಲ್ಲರಿಗೂ ಸ್ವಾಗತ। ಇಂದಿನ ನಮ್ಮ ಉದ್ದೇಶ ಇಷ್ಟೇ, ಗೋವಿನ ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ। ಬಹುಶಃ ನಾವೆಲ್ಲ ಅರ್ಥ ಮಾಡಿಕೊಂಡದ್ರಿಂದ ಇಲ್ಲಿಗೆ ಬಂದಿದ್ದೇವೆ। ನಾವೇನನ್ನು ಅರ್ಥ ಮಾಡಿಕೊಂಡಿದ್ದೇವೆ, ನಾವೇನು ಇನ್ನಷ್ಟು ಅರ್ಥ ಮಾಡಿಕೊಳ್ಳಲಿಕ್ಕೆ ಬಾಕಿ ಇರಬಹುದು ಅದನ್ನು ತಿಳ್ಕೊಳ್ಬೇಕು, ಜೊತೆಗೆ ಆ ಮಹತ್ವವನ್ನು ಜಗತ್ತಿಗೆ ಸಾರಿ ಹೇಳಬೇಕು ಅಂತ ಹೇಳುವಂತಹ ಉದ್ದೇಶವು ನಮಗಿದೆ। ಈ ಉದ್ದೇಶದಲ್ಲಿ ಕಾರ್ಯಾಚರಿಸಿರುವಂತಹ ಒಂದು ಸಂಸ್ಥೆ ಸ್ವಾಮಿ ಶ್ರೀ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್, ಅದರ ಆಶ್ರಯದಲ್ಲಿ ನಡೀತಾ ಇರುವಂತಹ ನಂದಗೋಕುಲ ಗೋಶಾಲೆ ಕೆಲವಾರು ವರ್ಷಗಳ ಹಿಂದೆ ಕೇರಳದ ಒಬ್ಬ ಮಹನೀಯರು ಬೆಳ್ತಂಗಡಿ ತಾಲೂಕಿಗೆ ಬಂದು ಗೋಪಾಲಕೃಷ್ಣ ನಾಯರ್ ಅಂತ ಹೇಳುವರು ಇಲ್ಲಿ ಸಮಾಜಕ್ಕಾಗಿ ಹಿಂದೂ ಧರ್ಮಕ್ಕಾಗಿ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳು ಯಾರಿದ್ದಾರೆ ಅಂತಹವರಿಗಾಗಿ ತಾನು ಏನಾದರೂ ಕೊಡುಗೆ ಕೊಡಬೇಕಂದ್ರೆ ಅಂತಹ ವ್ಯಕ್ತಿಗಳಿಗಾಗಿ ಅಲ್ಲ, ಹಿಂದೂ ಸಮಾಜಕ್ಕಾಗಿ ತಾನೊಂದು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಬಂದಂತಹ ಗೋಪಾಲಕೃಷ್ಣ ನಾಯರ್ ತಾನು ಸುಮಾರು 50 ಲಕ್ಷ ರೂಪಾಯಿ ಆಸುಪಾಸಿನಲ್ಲಿ ಖರೀದಿಸಿದಂತಹ ಜಮೀನನ್ನು ಸಾಮಾಜಿಕ ಕೆಲಸಗಳನ್ನು ಮಾಡುವಂತಹ ಒಂದು ಸಂಸ್ಥೆಗೆ ನಾನು ಬಿಟ್ಟು ಕೊಡ್ತೇನೆ ಅಂತ ಹೇಳುವಂತಹ ಮಾತನ್ನು ಹೇಳಿ ಅದಕ್ಕಾಗಿ ಸೂಕ್ತ ವ್ಯಕ್ತಿಗಳನ್ನು ಹುಡುಕುತ್ತಾ ಇದ್ದಾಗ ಅವರ ಕಣ್ಣಿಗೆ ಬಿದ್ದಂಥವರು ನಮ್ಮ ಭಾಸ್ಕರ ಧರ್ಮಸ್ಥಳ ಮತ್ತು ಹಿರಿಯರಾಗಿರುವಂತಹ ಈಗ ದಿವಂಗತರಾಗಿರುವಂತಹ ರಾಧಾಕೃಷ್ಣ ಭಟ್ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಕಾರ್ಯದರ್ಶಿಗಳಾಗಿದ್ದರು। ಇವರನ್ನು ಕರೆದು ಈ ರೀತಿ ಒಂದು ಏನಾದರೂ ಒಂದು ಸಂಸ್ಥೆಯನ್ನು ಮಾಡಬೇಕು ಅಂತ ಹೇಳುವಾಗ ಎಲ್ಲರ ಪ್ರಯತ್ನದ ಫಲವಾಗಿ ಸ್ವಾಮಿ ಶ್ರೀ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ ಅಂತ ಹೇಳುವಂತಹ ಒಂದು ಟ್ರಸ್ಟಿನ ಸ್ಥಾಪನೆ ಆಯಿತು। ಕೆಲವಾರು ವರ್ಷಗಳ ಕಾಲ ಟ್ರಸ್ಟ್ ಒಂದು 3-4 ವರ್ಷಗಳ ಕಾಲ ಪ್ರಾರಂಭಿಕ ಹಂತದಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಬಂತು, ತರುಣರನ್ನು ಸಂಘಟಿಸುವಂತಹ ಕೆಲಸಗಳನ್ನು ಮಾಡ್ತಾ ಬಂತು। ನಂತರದ ದಿನಗಳಲ್ಲಿ ಏನಾದರೂ ಮಹತ್ವವಾದದ್ದನ್ನು ಮಾಡಬೇಕು ಮತ್ತು ಸಮಾಜಕ್ಕೆ ಗಟ್ಟಿಯಾದದ್ದನ್ನು ನೀಡಬೇಕು ಅಂತ ಹೇಳುವಂತಹ ಆಲೋಚನೆಯನ್ನು ಪಡೆದಂತಹ 9 ಮಂದಿ ಟ್ರಸ್ಟಿಗಳ ಈ ತಂಡ ಆಲೋಚನೆ ಮಾಡಿದಾಗ ಮನಸ್ಸಿಗೆ ಪ್ರಥಮವಾಗಿ ಹೊಳೆದದ್ದೇ ಗೋಶಾಲೆಯೊಂದರ ಸ್ಥಾಪನೆ ಮಾಡಬೇಕು ಅಂತ। ಆದರೆ ಅದರ ಹಿಂದಿದ್ದಂತಹ ಕಾರಣ, ಸಾಮಾನ್ಯವಾಗಿ ನಾವು ಗೋಶಾಲೆ ಅಂತ ಹೇಳಿದ ತಕ್ಷಣ
ಅನಾಥ ಗೋವುಗಳನ್ನು ರಕ್ಷಿಸಲಿಕ್ಕೆ ಒಂದು ಅನಾಥಾಶ್ರಮ ಅಂತ ಹೇಳುವಂತಹ ಅರ್ಥವನ್ನು ತಿಳ್ಕೊಳ್ತೇವೆ. ಆದರೆ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ನ ಉದ್ದೇಶದ ಅಲ್ಲ, ಅದಾಗಿರಲೂ ಇಲ್ಲ. ಗೋವಿನ ಮಹತ್ವವನ್ನು ಸಮಾಜಕ್ಕೆ ಸಾರುವಂತಹದ್ದು, ಜನರಿಗೆ ಅದನ್ನು ಮನವರಿಕೆ ಮಾಡುವಂತಹದ್ದು, ಆ ಮೂಲಕ ಮತ್ತೊಮ್ಮೆ ಈ ಭೂಮಿಯನ್ನು ಫಲವತ್ತುಗೊಳಿಸಬೇಕು, ನಮ್ಮ ಬದುಕನ್ನು ನೆಮ್ಮದಿಯ ಕಡೆಗೆ ಕೊಂಡೋಗಬೇಕು, ಮತ್ತು ಗೋವು ನಮಗೆ ಎಷ್ಟೆಲ್ಲ ರೀತಿಯಲ್ಲಿ ಪ್ರಯೋಜನಕಾರಿ, ಮತ್ತು ಆ ಗೋವನ್ನು ಹೇಗೆ ನಾವು ಕೇವಲ ಹಾಲು ಕರೆಯುವ ಯಂತ್ರವಾಗಿ ನೋಡುವುದರ ಬದಲು ನಮ್ಮ ಹಿಂದಿನ ಸಂಸ್ಕೃತಿಗೆ ಅನುಗುಣವಾಗಿ ಆ ಗೋವನ್ನು ನಾವು ಯಾವ ರೀತಿ ನೋಡಬೇಕು ಅಂತ ಹೇಳೋದನ್ನು ಸಮಾಜಕ್ಕೆ ಇನ್ನೊಮ್ಮೆ ನೆನಪಿಸುವಂತಹ ಪ್ರಯತ್ನ, ಗೊತ್ತಿಲ್ಲದ್ದಲ್ಲ, ಮತ್ತೊಮ್ಮೆ ನೆನಪಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ಮತ್ತು ಇಂದಿನ ಜಗತ್ತಿನ ಏನು ಕಲುಷಿತ ವಾತಾವರಣ ಇದೆ, ಕಲುಷಿತ ಮಣ್ಣಿದೆ, ರಾಸಾಯನಿಕಗಳನ್ನು ಮತ್ತೊಂದನ್ನು ವಿಷವನ್ನೇ ನಾವು ಸುರಿದು ಭೂಮಿಯನ್ನು ಬರಡಾಗಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಭೂಮಿಗೆ ಜೀವ ಕೊಡಬೇಕು. ನಮಗೆ ಜೀವ ಕೊಟ್ಟಂತಹ ಭೂಮಿ, ಭೂಮಿಯಲ್ಲಿರುವಂತಹ ಮಣ್ಣು ಜೀವ ಕಳೆದುಕೊಳ್ಳುವಂತಹ ಸ್ಥಿತಿಯಲ್ಲಿರುವಾಗ ಮತ್ತೊಮ್ಮೆ ಅಲ್ಲಿ ಜೀವವನ್ನು ಸ್ಫುರಿಸಬೇಕು ಅಂತ ಹೇಳುವಂತಹ ಉದ್ದೇಶ. ಅದಕ್ಕಾಗಿ ಒಂದು ಗೋಶಾಲೆಯ ಸ್ಥಾಪನೆ. ಗೋಶಾಲೆ ಅಂದರೆ ಇದು ಅನಾಥಾಶ್ರಮ ಅಲ್ಲ, ಗೋವುಗಳ ಅನಾಥಾಶ್ರಮ ಅಲ್ಲ, ಇದು ಗೋವಿನ ಮೂಲಕ ಸಮಾಜದ ಸುಧಾರಣೆ, ಮತ್ತು ಯಾವ ರೀತಿ ನಾವು ಗೋವನ್ನು ನಮ್ಮ ಬದುಕಿನ ಒಳ್ಳೆಯದಕ್ಕಾಗಿ, ಮಾನಸಿಕ ನೆಮ್ಮದಿಗಾಗಿ ಉಪಯೋಗಿಸಿಕೊಳ್ಳಬಹುದು ಅಂತ ಹೇಳೋದನ್ನು ತೋರಿಸಿಕೊಡಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಗೋಶಾಲೆ ಒಂದು ಪ್ರಾರಂಭ ಆಯಿತು. ಪ್ರಾರಂಭದಲ್ಲಿ ತುಂಬ ಸಮಸ್ಯೆಗಳು ಬಂದದ್ದಿದೆ. ಗೋಶಾಲೆ ಪ್ರಾರಂಭ ಮಾಡ್ತೇವೆ ಅಂತ ಹೇಳುವಾಗ ಮೂರು ವಿಭಾಗದ ವ್ಯಕ್ತಿಗಳನ್ನು ನಾವು ಭೇಟಿಯಾಗಿದ್ದೇವೆ. ಕೆಲವು ಜನ ಅದು ಆಗಲಿಕ್ಕೆ ಉಂಟು, ಹೋಗ್ಲಿಕ್ಕಿಲ್ಲ, ನಿಕ್ಲಿಕ್ಕೆ ಬೇಲೆ ಇಜ್ಜ ಮಾರ್ರೆ ಅಂತೇಳಿ ಪೂರ್ತಿ ನಿರುತ್ಸಾಹ ಮಾಡಿ ತುಂಬಿಸಿದವರು. ಇನ್ನು ಕೆಲವರು ಕಾಳಜಿಯಿಂದ ಮಾಡಲಿಕ್ಕೆ ಸಾಧ್ಯ ಉಂಟ ಮಾರ್ರೆ, ಮಾಡಬೇಕಾದ ಹೌದು, ಮಾಡಲಿಕ್ಕೆ ಸಾಧ್ಯ ಉಂಟ, ಕಷ್ಟದ ಕೆಲಸ, ಅದರನ್ನೂ ಕೇಳಿದೆವು. ಇನ್ನು ಕೆಲವರು ನಿಮ್ಮಂತಹ ಬಂಧುಗಳು ಮಾಡಿ ನಾವಿದ್ದೇವೆ ನಿಮ್ಮ ಜೊತೆಗೆ ಅಂತ ಹೇಳುವಂತಹ ಮಾತನ್ನು ಹೇಳಿದರು. ಆ ಮಾತು ನಮಗೆ ಧೈರ್ಯ ಬಂತು. ನಮಗೆ ಗೊತ್ತಿದೆ ಹಿರಿಯರು ಹೇಳಿದಂತಹ ಮಾತು, ಸಾವಿರ ಗಟ್ಟಲೆ ಮೈಲಿನ ಪ್ರಯಾಣ ಇದ್ದರೂ ಅದು ಪ್ರಾರಂಭದ ಒಂದು ಹೆಜ್ಜೆಯಿಂದಲೇ ಪ್ರಾರಂಭ ಆಗುತ್ತದಂತೆ. ಹಾಗೆ ಒಂದೊಂದೇ ಹೆಜ್ಜೆಗಳನ್ನು ಇಡುವ ಮೂಲಕ ನಮ್ಮ ಪಯಣವನ್ನು ನಾವು ಮುಂದುವರಿಸಬೇಕು, ಅದರಲ್ಲಿ ಯಶಸ್ವಿ ಆಗಬೇಕು ಅಂತೇಳುವಂತಹ ಒಂದು ದೃಢ ಸಂಕಲ್ಪದೊಂದಿಗೆ, ಆ ಒಂದು ಉದ್ದೇಶದೊಂದಿಗೆ ಗೋಶಾಲೆಯ ಪ್ರಾರಂಭ ಆಯಿತು. ಎರಡೂವರೆ ವರ್ಷಗಳ ಹಿಂದೆ ಈ ಗೋಶಾಲೆ ಪ್ರಾರಂಭ ಆಯಿತು. 2020 ಕೊರೋನಾದ ದೊಡ್ಡ ಸಮಸ್ಯೆಯ ಮಧ್ಯೆ ಮೇ 29ಕ್ಕೆ ಗೋಶಾಲೆಯ ಸಾಂಕೇತಿಕ ಉದ್ಘಾಟನೆ ಆಯಿತು. ಕೇವಲ 3 ಗೋವುಗಳೊಂದಿಗೆ ಪ್ರಾರಂಭ ಆದಂತಹ ಗೋಶಾಲೆ ಇಂದು ಸುಮಾರು 208 ಗೋವುಗಳಿಗೆ ಆಶ್ರಯ ತಾಣವಾಗಿದೆ. ಕೇವಲ 2.5 ವರ್ಷದಲ್ಲಿ ಏನಾಗಬೇಕು, 3 ರಿಂದ 208 ಕೊಂಡೋಗೋದು ದೊಡ್ಡದಲ್ಲ, ಆದರೆ ಆ 208 ಸಹಜ ಸ್ಥಿತಿಯಲ್ಲಿ ನೆಮ್ಮದಿಯ ಬದುಕು, ಸಾಕಷ್ಟು ಆಹಾರ, ಆರೋಗ್ಯ, ಶುಚಿತ್ವ ಇದೆಲ್ಲವನ್ನು ಕೊಟ್ಟು ಸಾಕುವಂಥದ್ದು ಕೃಷಿಕರಾದ ನಿಮಗೆಲ್ಲ ಗೊತ್ತಿದೆ ಎಷ್ಟು ಕಷ್ಟ ಇದೆ ಅಂತ. ಆದರೆ ಸಮಾಜ ನಮ್ಮ ಕೈ ಬಿಡಲಿಲ್ಲ ಅಂತ ಹೇಳುವಂತಹ ಧೈರ್ಯವೂ ನಮಗಿದೆ. ಈ ಒಂದು ಕಾರ್ಯಕ್ರಮವನ್ನು ನಾವಿವತ್ತು ಯಾಕೆ ಹಾಕಿಕೊಳ್ತೇವೆ ಅಂತ ಹೇಳಿದ್ರೆ, ಮೊದಲೇ ಈವರೆಗೆ ಅಲ್ಲಿ ಏನು ಸಾಧನೆ ಆಗಿದೆ ಅಂತ ಹೇಳೋದನ್ನು ನಾವು ಸ್ವಲ್ಪ ಮಟ್ಟಿಗೆ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಈಗಾಗಲೇ ಸುಮಾರು 5,000 ಚದರ ಅಡಿ ವಿಸ್ತೀರ್ಣದ ಗೋಶಾಲೆಗಳ ನಿರ್ಮಾಣ ಆಗಿದೆ. 2 ವಸತಿ ಗೃಹಗಳು ಕೆಲಸಗಾರರಿಗೆ ಬೇಕಾಗಿ ಸುಮಾರು 1,500 ಚದರ ಅಡಿ ವಿಸ್ತೀರ್ಣದ ಇನ್ನೊಂದು ಗೋಡವನ್ನು ಮತ್ತು ಇತರ ಕಟ್ಟಡಗಳು, ಅದಕ್ಕೆ ಬೇಕಾದಂತಹ ಶೆಡ್ಗಳು, ಕುಡಿಯುವ ನೀರಿನ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ, ಸುಮಾರು 1.25 ಲಕ್ಷ ಲೀಟರ್ ನೀರು ಹಿಡಿಯುವಂತಹ ಕುಡಿಯುವ ನೀರು ಮತ್ತು ಹುಲ್ಲುಗಾವಲು ಬೆಳೆಸುವುದಕ್ಕಾಗಿ ನೀರನ್ನು ಸಂಗ್ರಹಿಸಬಲ್ಲಂತಹ ಟ್ಯಾಂಕಿನ ವ್ಯವಸ್ಥೆ, ಸುಮಾರು 80,000 ಲೀಟರ್ ನೀರು ಹಿಡಿಯುವಂತಹ ಒಂದು ಸ್ಲರಿ ಟ್ಯಾಂಕಿನ ವ್ಯವಸ್ಥೆ, ಯಾಕಂದರೆ ಅದು ಅತ್ಯುತ್ತಮ ಗೊಬ್ಬರ, ಜೊತೆಗೆ ನಟ್ಟ ಹುಲ್ಲುಗಾವಲಿಗೆ ಸ್ಪ್ರಿಂಕ್ಲರ್ನ ವ್ಯವಸ್ಥೆ, ಇನ್ನು ಗೋವಿನ ಉಪ ಉತ್ಪನ್ನಗಳ ತಯಾರಿಗಾಗಿ ಕೆಲವೊಂದು ಯಂತ್ರೋಪಕರಣಗಳು, ಗೋವುಗಳಿಗೆ ಬೇಕಾದ ಹುಲ್ಲು ಕತ್ತರಿಸುವ ಯಂತ್ರ, ಹಾಳೆ ಹುಡಿ ಮಾಡುವ ಯಂತ್ರ ಇತ್ಯಾದಿಗಳ ನಿರ್ಮಾಣ ಮತ್ತು ಅಲ್ಲಿ ಸಂಗ್ರಹ ಈಗಾಗಲೇ ಆಗಿದೆ. ಈ ಮೂಲಕ ಅಷ್ಟು ಗೋವುಗಳಿಗೆ ಒಂದು ನೆಮ್ಮದಿಯ ಬದುಕನ್ನು ನೀಡುವಂತಹ ಪ್ರಯತ್ನ ಅಲ್ಲಿ ನಡೆಯುತ್ತಾ ಇದೆ.
ಈ ಎಲ್ಲ ಪ್ರಯತ್ನಗಳಿಗೆ ಯಾರೋ ಒಬ್ಬರೋ ಇಬ್ಬರೋ ಒಂಬತ್ತು ಜನ ಟ್ರಸ್ಟಿಗಳು ಸೇರಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರ ಹಿಂದೆ ಇರುವಂತಹದ್ದು ಸಮಾಜ ನಮ್ಮ ತೋಳುಗಳಿಗೆ ತುಂಬಿಸಿದಂತಹ ಶಕ್ತಿ. ನಾವು ಯಾರನ್ನು ಭೇಟಿಯಾದರೂ ಆಗಬೇಕಾದ ಕೆಲಸ ನನ್ನಿಂದ ಆಗುವಂತಹ ಸಹಾಯವನ್ನು ಮಾಡ್ತೇವೆ ಅಂತ ಹೇಳುವಂತಹ ಮಾತನ್ನು ಪ್ರತಿಯೊಂದು ಕಡೆಯಲ್ಲಿಯೂ ಕೇಳಿದ್ದೇವೆ ಮತ್ತು ಈ ಸಾಧನೆ ಒಳ್ಳೆಯ ಸಾಧನೆ ಅಂತೇಳಿ ನಮ್ಮನ್ನು ಬೆನ್ನು ತಟ್ಟಿದ ಕಾರಣ ನಮಗೆ ಇನ್ನಷ್ಟು ಉತ್ಸಾಹ ಅದರಲ್ಲಿ ತುಂಬುತ್ತಾ ಬಂದಿದೆ. ಅದರಲ್ಲಿಯೂ ಮುಖ್ಯವಾಗಿ ದೊಡ್ಡ ಮೊತ್ತದಲ್ಲಿ ಸಹಾಯ ಮಾಡಿದಂತಹ ವ್ಯಕ್ತಿಗಳು ಕೇವಲ ನಮ್ಮ ತಾಲೂಕಿನವರು ಮಾತ್ರ ಅಲ್ಲ, ತಾಲೂಕಿನ ಹೊರಗಿನ ವ್ಯಕ್ತಿಗಳು ಅನಿವಾಸಿ ಭಾರತೀಯರು ದೊಡ್ಡ ಮೊತ್ತದ ಕೊಡುಗೆಯನ್ನು ಕೊಟ್ಟವರಿದ್ದಾರೆ. ಇಲ್ಲಿ ದೂರದ ರಾಜಸ್ಥಾನದಿಂದ ಬಂದಂತಹ ಸಮುದಾಯದ ವ್ಯಕ್ತಿಗಳು ಈ ತಾಲೂಕಿನಲ್ಲಿ ವ್ಯವಹಾರಗಳನ್ನು ಮಾಡುವರು, ಅತ್ಯಂತ ಗೋಪ್ರೇಮಿಗಳು. ಶ್ರೀಯುತ ಎಚ್ ಆರ್ ಪಟೇಲ್ರವರು ಇಲ್ಲೇ ಇದ್ದಾರೆ, ಮೋಹನ್ ಚೌಧರಿ ಮತ್ತು ಅವರ ತಂಡ, ಉಜಿರೆಯ ಮತ್ತು ದುರ್ಗಾ ಟೆಕ್ಸ್ಟೈಲ್ಸ್ ಅವರ ತಂಡ ಪ್ರತಿ ತಿಂಗಳಲ್ಲಿ ಒಮ್ಮೆ ಗೋಶಾಲೆಗೆ ಭೇಟಿ ನೀಡ್ತಾ ಇದ್ದಾರೆ. ದಯವಿಟ್ಟು ಎಚ್ ಆರ್ ಪಟೇಲ್ರವರು ಅಲ್ಲಿದ್ದಾರೆ, ಅವರು ಮತ್ತು ಅವರ ತಂಡ ನಮಗೆ ಒಂದು ದೊಡ್ಡ ಸಹಾಯವನ್ನು ಮಾಡ್ತಾ ಬಂದಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚು ನಮಗೆ ಪ್ರೋತ್ಸಾಹವನ್ನು ತುಂಬಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ತಾಲೂಕಿನ ಮತ್ತು ಜಿಲ್ಲೆಯ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳದ ಇಡೀ ಸಂಘಟನೆ ನಮ್ಮ ಜೊತೆಗೆ ಕಟಿಬದ್ಧವಾಗಿ ಕೆಲಸ ಮಾಡ್ತಾ ಇದೆ. ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ ಕಾರ್ಯಕರ್ತ ಬಂಧುಗಳು. ಬರೋಡದ ಶಶಿಧರ್ ಶೆಟ್ಟಿ ಅವರ ಸಹೋದರರಾದ ನವಶಕ್ತಿ ರಾಜೇಶ್ ಶೆಟ್ಟರು, ಉಜಿರೆಯ ಬದುಕು ಕಟ್ಟೋಣ ಬನ್ನಿ ತಂಡದ ಇಡೀ ತಂಡ ಮೋಹನ್ ಕುಮಾರ್ ಮತ್ತು ರಾಜೇಶ್ ಪೈ ಅವರ ನೇತೃತ್ವದಲ್ಲಿ, ರೋಟರಿ ಕ್ಲಬ್ ಬೆಳ್ತಂಗಡಿ, ಕೊಕ್ಕಡದ ಮಹಾಗಣಪತಿ ಸೇವಾ ಟ್ರಸ್ಟ್, ಈಗ ಕುಶಾಲಪುರ ಅಧ್ಯಕ್ಷರು ಅಂತ ಕಾಣ್ತದೆ ಆ ಟ್ರಸ್ಟ್ ಇದು, ಇನ್ನಿತರ ಹಲವು ಸಂಘ ಸಂಸ್ಥೆಗಳು ನಮ್ಮ ಜೊತೆಗೆ ಕೈಜೋಡಿಸಿದ್ದಾವೆ. ಗೋವುಗಳಿಗೆ ನೆಮ್ಮದಿಯ ಬದುಕನ್ನು ನೀಡುವುದಕ್ಕೆ ದೊಡ್ಡ ಮಟ್ಟಿನ ಸಹಾಯವನ್ನು ಮಾಡಿದರೆ ಇವರಿಗೆಲ್ಲ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದರ ಜೊತೆಗೆ ನಮ್ಮ ಹೆಮ್ಮೆಯ ಎರಡು ಮಂದಿ ಜನಪ್ರತಿನಿಧಿಗಳು, ಹಿರಿಯರಾದ ಪ್ರತಾಪ್ ಸಿಂಹನಾಯಕರವರು, ಆಪ್ತರಾದಂತಹ ಶ್ರೀಯುತ ಹರೀಶ್ ಪುಂಜರವರು, ಇವರಂತೂ ಹರೀಶ್ ಪುಂಜರವರು ನಮ್ಮ ಟ್ರಸ್ಟಿನಲ್ಲಿ ಒಬ್ಬರು ಟ್ರಸ್ಟಿ ಕೂಡ, ಗೋಶಾಲೆಗೆ ಹೋಗುವ ರಸ್ತೆಗೆ ಡಾಮರೀಕರಣ ಇರಬಹುದು, ಬೇರೆ ಬೇರೆ ರೀತಿಯಲ್ಲಿ ಸಹಾಯವನ್ನು ಅನುದಾನವನ್ನು ಮಂಜೂರುಗೊಳಿಸಿದ್ರಲ್ಲಿರಬಹುದು, ಪ್ರತಿಯೊಂದು ಹಂತದಲ್ಲಿಯೂ ನಮ್ಮ ಜೊತೆಗೆ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ಬಹುಶಃ ಅಂತಹ ಜನಪ್ರತಿನಿಧಿಗಳು ನಮ್ಮ ಜೊತೆಗಿದ್ದರೆ ನಮ್ಮ ಕೆಲಸ ಅತ್ಯಂತ ಸುಲಭ ಆಗ್ತದೆ. ಸರ್ಕಾರದ ಎಲ್ಲ ಯೋಜನೆಗಳನ್ನು ಯಾವುದನ್ನೆಲ್ಲ ಗೋಶಾಲೆಗಳಿಗೆ ಕೊಡಿಸಬಹುದು ಆ ಬಗ್ಗೆ ಪ್ರತಿ ಕ್ಷಣ ಅವರು ಚಿಂತನೆಯನ್ನು ಮಾಡ್ತಾರೆ. ಅದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಅವರಿಬ್ಬರಿಗೂ ಪ್ರೀತಿಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದರ ಜೊತೆಗೆ ಇನ್ನು ಗೋಶಾಲೆಯಲ್ಲಿ ಇನ್ನಷ್ಟು ಕೆಲಸ ಆಗಬೇಕಾಗಿದೆ. ಯಾಕಂದರೆ ನಮ್ಮ ತಾಲೂಕಿನಲ್ಲಿ ಗೋ ಸಾಕಾಣಿಕೆ ಅತ್ಯಂತ ಕಷ್ಟ ಕೆಲಸ. ಇದರಿಂದಾಗಿ ಹಲವು ಗೋವುಗಳು, ವಿಶೇಷವಾಗಿ ಗಂಡು ಕರುಗಳು ಅನಾಥ ಆಗುವಂತಹ ಸ್ಥಿತಿ ಇರ್ತವೆ, ಸಾಕಲಿಕ್ಕಾಗುವುದಿಲ್ಲ. ಅನಿವಾರ್ಯವಾಗಿ ಕೆಲವರು ಗೊತ್ತಿದ್ದೋ ತಿಳಿದೋ ತಿಳಿಯದೆಯೋ ಅದರನ್ನು ಕಟುಕರ ಕೈಗೆ ಸಾಗಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಕಳೆದ ಎರಡೂವರೆ ವರ್ಷಗಳಲ್ಲಿ ಒಂದು ಸಂಖ್ಯೆಗಳು, ಈ ತನಕ ಈ ಗೋಶಾಲೆಗೆ ಒಟ್ಟು 310 ಗೋವುಗಳು ಬಂದಿದ್ದಾವೆ. ಈ 310 ಗೋವುಗಳ ಪೈಕಿ ಕಟುಕರಿಗೆ ಕಡಿಯಲಿಕ್ಕೆ ಕೊಂಡೋಗ್ಲಿಕ್ಕೆ ಬೇಕಾಗಿ ಸಾಗಾಣಿಕೆ ಆಗುವಂತಹ ಸಂದರ್ಭದಲ್ಲಿ ಪೊಲೀಸರು, ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳದ ಕಾರ್ಯಕರ್ತರುಗಳು ಹಿಡಿದು ರಕ್ಷಿಸಿ ಗೋಶಾಲೆಗೆ ಬಂದಂತಹ ಗೋವುಗಳ ಸಂಖ್ಯೆ 125. ಆಲೋಚನೆ ಮಾಡಬೇಕು ನಾವು, ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಕಸಾಯಿಖಾನೆ ನಮಗೆ ಸಿಕ್ಕಿದ್ದಷ್ಟು ಅದರ 3 ಹೋಗ್ತಾ ಇರ್ತದೆ. ಆದರೆ ಕೆಲವು ಸಾರಿ ಅದರಲ್ಲಿ ಕೋರ್ಟಿನ ಆದೇಶವನ್ನು ನಾವು ಪಾಲಿಸಬೇಕಾಗ್ತದೆ. ಆ ಮೂಲಕ ಕೋರ್ಟಿನ ಆದೇಶದಂತೆ 38 ಗೋವುಗಳನ್ನು ನಾವು ಮತ್ತೆ ಗೋಶಾಲೆಯಿಂದ ಪುನಃ ಕೊಡಬೇಕಾಗಿ ಬಂದಿದೆ, ನಾವು ಕೊಟ್ಟಿದ್ದೇವೆ. ಗೋಶಾಲೆಗೆ ಬರುವಾಗ
ಕೆಲವೊಂದು ಗೋವುಗಳ ಸ್ಥಿತಿಯಂತೂ ಬಹಳಷ್ಟು ಚಿಂತಾಜನಕ ಸ್ಥಿತಿಯಲ್ಲಿರ್ತದೆ. ಹಾಗಾಗಿ ಅನಿವಾರ್ಯವಾಗಿ ಈ ಗೋಶಾಲೆಯಲ್ಲಿ ಮರಣದ ಪ್ರಮಾಣ ಸ್ವಲ್ಪ ಜಾಸ್ತಿ ಇರ್ತದೆ ಕೆಲವೊಂದು ಸಂದರ್ಭದಲ್ಲಿ. ಆ ರೀತಿ ಅನಾರೋಗ್ಯದಿಂದ ಮೃತಪಟ್ಟ ಗೋವುಗಳು, ಕರುಗಳು, ಹೆಚ್ಚಾಗಿ ಕರುಗಳು, ಅವುಗಳಿಗೆ ಚಿಕ್ಕದಿರುವಾಗ ಹಾಲಿನ ವ್ಯವಸ್ಥೆ ಮತ್ತೊಂದು ಯಾವುದೂ ಕೊಡದ ಕಾರಣ ಅತ್ಯಂತ ರೋಗ ನಿರೋಧಕ ಶಕ್ತಿ ಇಲ್ಲದೆ ಕಳ್ಕೊಳ್ಳುವ ಜೀವನ ಕಳ್ಕೊಳ್ಳುವಂಥ ಸ್ಥಿತಿ. ಆ ರೀತಿ ಒಂದು 64 ಗೋವುಗಳು ಮೃತಪಟ್ಟಿದ್ದಾವೆ. ನಂದಗೋಕುಲ ಗೋಶಾಲೆಯಲ್ಲಿ ಒಂದು 22 ಗೋವುಗಳು ಜನಿಸಿದ್ದಾವೆ. ಕೃಷಿಕರಿಂದ ಬಂದಂತಹ ಗೋವುಗಳ ಸಂಖ್ಯೆ 163. ಈ ಮೃತಪಟ್ಟ ಮತ್ತು ನ್ಯಾಯಾಲಯದ ಆದೇಶದಂತೆ ಬಿಡುಗಡೆಯಾದ ಗೋವುಗಳನ್ನು ಬಿಟ್ಟು ಪ್ರಕೃತ 208 ಗೋವುಗಳು ಗೋಶಾಲೆಯಲ್ಲಿ ಆಶ್ರಯವನ್ನು ಪಡೆದಿದ್ದಾವೆ. ಆದರೆ ಇದು ಸಾಕಾಗುವುದಿಲ್ಲ. ತಾಲೂಕಿನಲ್ಲಿ ಇವತ್ತು ನಾವು ಎಲ್ಲದರನ್ನು ತಗೊಳ್ಬೇಕು ಅಂತ ಹೇಳಿದರೆ ಕನಿಷ್ಠ 1,000 ಗೋವುಗಳಿಗೆ ವ್ಯವಸ್ಥೆಯನ್ನು ಮಾಡಬೇಕು. ಆ ವ್ಯವಸ್ಥೆಯನ್ನು ಮಾಡಬೇಕಾದ್ರೆ ಇನ್ನಷ್ಟು ಹುಲ್ಲುಗಾವಲ ನಿರ್ಮಾಣ ಆಗಬೇಕು, ಇನ್ನಷ್ಟು ಗೋಶಾಲೆಗಳ ನಿರ್ಮಾಣ ಆಗಬೇಕು, ಪಶು ಆಹಾರದ ವ್ಯವಸ್ಥೆ ಆಗಬೇಕು. ಈಗ ಇರುವುದನ್ನು ಉಸ್ತುವಾರಿ ನೋಡಿಕೊಳ್ಳಿಕ್ಕೆ ಮತ್ತು ಅಭಿವೃದ್ಧಿಯ ಕೆಲಸಗಳಿಗೆ ನಾವು ಇವತ್ತು ತಿಂಗಳಿಗೆ ಸರಾಸರಿ 4-5 ಲಕ್ಷ ರೂಪಾಯಿ, ಖಾಲಿ ಪೋಷಣೆಗಲ್ಲ, ಉಳಿದ ನಿಧಾನವಾಗಿ ಮಾಡುವಂತಹ ಅಭಿವೃದ್ಧಿ ಕೆಲಸಗಳಿಗೆ ತಿಂಗಳಿಗೆ ಕನಿಷ್ಠ 5 ಲಕ್ಷ ರೂಪಾಯಿಯ ವೆಚ್ಚವನ್ನು ಇವತ್ತು ಮಾಡ್ತಾ ಇದ್ದೇವೆ. ಇನ್ನಷ್ಟು ದೊಡ್ಡ ಮಟ್ಟದ ಕಟ್ಟಡಗಳಿಗಾಗುವಾಗ ಒಂದೊಂದು ಕಟ್ಟಡಕ್ಕೆ 5-10 ಲಕ್ಷ ಬೇಕಾಗ್ತದೆ. ಇಂತಹ ಅಭಿವೃದ್ಧಿ ಕೆಲಸಗಳಾಗಬೇಕಾಗಿದೆ. ಸ್ಪ್ರಿಂಕ್ಲರ್ ವ್ಯವಸ್ಥೆ ಆಗಬೇಕು. ಇನ್ನಷ್ಟು ಉಪ ಉತ್ಪನ್ನಗಳ ತಯಾರಿಗೆ ಗೋ ಆಧಾರಿತ ಉತ್ಪನ್ನಗಳನ್ನು ತಯಾರಿಸುವ ಮೂಲಕ ಗ್ರಾಮ ಆಧಾರಿತ ಉದ್ಯಮಗಳನ್ನು ಸೃಷ್ಟಿಸುವಂತಹದ್ದು ಮತ್ತು ಗೋ ಜಾಗೃತಿ ಮತ್ತು ಗೋ ಆಧಾರಿತ ಕೃಷಿಯನ್ನು ಕೃಷಿಗೆ ಉತ್ತೇಜನ ನೀಡುವಂತಹ ಉದ್ದೇಶದೊಂದಿಗೆ ನಾವು ಗೋಶಾಲೆಯನ್ನು ಪ್ರಾರಂಭಿಸಿದ್ದೇವೆ. ಆ ಉದ್ದೇಶ ಈಡೇರಬೇಕು ಅಂತಾದರೆ ಇನ್ನಷ್ಟು ಉಪ ಉತ್ಪನ್ನಗಳ ತಯಾರಿಗೆ ಯಂತ್ರೋಪಕರಣಗಳ ಅವಶ್ಯಕತೆ ಇದೆ. ತಮ್ಮ ಗಮನಕ್ಕೆ ಹೇಳ್ತಾ ಇದ್ದೇನೆ, ಕಳೆದ 2.5 ವರ್ಷಗಳಲ್ಲಿ ಈ ಗೋಶಾಲೆಗಾಗಿ ಕಟ್ಟಡ ಮತ್ತು ಇತರ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು 2.5 ವರ್ಷದಲ್ಲಿ ಗೋವುಗಳ ಪಾಲನೆಗಾಗಿ ಟ್ರಸ್ಟ್ ವ್ಯಯಿಸಿದ ಒಟ್ಟು ಮೊತ್ತ ಲೆಕ್ಕ ಹಾಕಿದರೆ ಸುಮಾರು 1.5 ಕೋಟಿ ರೂಪಾಯಿ. ಇದು ಒಬ್ಬರಿಂದ ಇಬ್ಬರಿಂದ ಸಾಧ್ಯ ಇಲ್ಲ. ಇನ್ನಷ್ಟು ಕೈಗಳು ನಮ್ಮ ಜೊತೆಗೆ ಸೇರಬೇಕಾಗಿದೆ. ಅದರ ಜೊತೆಗೆ ನಾನು ಆಗಲೇ ಹೇಳಿದ ಹಾಗೆ ಗೋ ಜಾಗೃತಿಯನ್ನು ಸಮಾಜದಲ್ಲಿ ಮೂಡಿಸುವ ಮೂಲಕ ಗೋ ಆಧಾರಿತ ಕೃಷಿಯನ್ನು ಬೆಳೆಸುವುದಕ್ಕಾಗಿ, ಇನ್ನಷ್ಟು ಹೆಚ್ಚಿಸುವುದಕ್ಕಾಗಿ, ಈ ಮಣ್ಣಿನ ಫಲವತ್ತತೆಯನ್ನು ಉಳಿಸುವುದಕ್ಕಾಗಿ ನಾವು ಮಾಡಬೇಕಾದ ಕೆಲಸಗಳನ್ನು ಜನತೆಗೆ ಮುಟ್ಟಿಸಬೇಕಾಗಿದೆ. ಆ ದೃಷ್ಟಿಯಲ್ಲಿ ನಾವಿವತ್ತು ದೇಶಿ ತಳಿಯ ಗೋವುಗಳ ಸಾಕಣೆಯ ಕಡೆಗೆ ಗಮನ ಕೊಡಬೇಕಾಗಿದೆ. ಯಾಕಂದರೆ ನಮ್ಮ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್, ಗೋಶಾಲೆಗೆ ಹೆಚ್ಚಾಗಿ ಕೃಷಿಕರು ಕೊಡುವಂತಹ ಗೋವುಗಳು ಯಾವುದಿದ್ದಾವೆ ಅಂತೇಳಿದರೆ ಹಾಲ್ಸ್ಟೀನ್, ಜೆರ್ಸಿ. ದೇಶಿ ತಳಿಗಳನ್ನು ಕೊಡುವಂಥವರು ಬಹಳಷ್ಟು ಕಡಿಮೆ. ಯಾಕಂದರೆ ದೇಶಿ ತಳಿಗಳನ್ನು ಸಾಕುವುದು ಹೊರೆಯಾಗುವುದಿಲ್ಲ, ಬದಲಾಗಿ ಅದು ಲಾಭದಾಯಕ ಅಂತೇಳೋದು ನಮ್ಮ ಜನ ಕಂಡುಕೊಂಡಿದ್ದಾರೆ. ಯಾವುದೋ ಕ್ಷಣದಲ್ಲಿ ಹಾಲಿನ ಆಸೆಗಾಗಿ HF ಜೆರ್ಸಿಗಳನ್ನು ಸಾಕ್ತಾರೆ, ಆದರೆ ಗಂಡು ಕರುಗಳು ಪ್ರಾಯ ಆಗುವಾಗ ಸಾಕಲಿಕ್ಕಾಗುವುದಿಲ್ಲ ಅಂತ ಗೋಶಾಲೆ ಹುಡುಕಿಕೊಂಡು ಹೋಗ್ತಾರೆ. ಹಾಗಾಗಿ ಅವುಗಳಿಗೆ ಆಶ್ರಯವನ್ನು ಅನಿವಾರ್ಯವಾಗಿ ಕೊಡ್ತಾ ಇದ್ದೇವೆ. ಆದರೆ ನಿಜವಾಗಿ ನಮ್ಮ ಉದ್ದೇಶ ಇರುವಂತಹದ್ದು ದೇಶಿ ತಳಿಯನ್ನು ಸಂವರ್ಧಿಸುವ ಮೂಲಕ, ದೇಶಿ ತಳಿಯ ಮಹತ್ವವನ್ನು ಸಮಾಜಕ್ಕೆ ತಿಳಿ ಹೇಳುವ ಮೂಲಕ ಇನ್ನಷ್ಟು ಅಭಿವೃದ್ಧಿ ಆಗಬೇಕಿದ್ರೆ ಇಡೀ ಸಮಾಜದ ಸಹಕಾರ ನಮಗೆ ಬೇಕಾಗಿದೆ. ಈ ಸಂದೇಶವನ್ನು ತಾಲೂಕಿಗೆ ಮುಟ್ಟಿಸಬೇಕು. ತಾಲೂಕಿನ ಪ್ರತಿ ಮನೆಗಳಿಗೆ, ಪ್ರತಿ ಕೃಷಿಯೇತರ ಕುಟುಂಬಗಳಿಗೆ ಗೋವಿನ ಮಹತ್ವವನ್ನು ಸಾರಬೇಕು ಮತ್ತು ನಮ್ಮೆಲ್ಲ ಚಟುವಟಿಕೆಗಳಿಗೆ ಜನತೆಯ ಸಹಾಯವನ್ನು ಪಡೆಯಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ, ಆ ಸಂದೇಶವನ್ನು ಇಡೀ ತಾಲೂಕಿಗೆ ಮುಟ್ಟಿಸುವ ದೃಷ್ಟಿಯಲ್ಲಿ ನಾವಿವತ್ತು ಈ ಕಾರ್ಯಕ್ರಮವನ್ನೊಂದು ಹಮ್ಮಿಕೊಳ್ಳೋಣ. ಆಮು ಹೆಸರಿನಲ್ಲಿ ಇಡೀ ತಾಲೂಕಿನ ಪ್ರತಿ ಮನೆಯನ್ನು ಸಂಪರ್ಕಿಸಬೇಕು ಅಂತ ಹೇಳುವಂತಹ, ಗೋವಿನ ಮಹತ್ವವನ್ನು ತಿಳಿಸಿ ಹೇಳಬೇಕು ಅಂತ ಹೇಳುವಂತಹ ಉದ್ದೇಶದೊಂದಿಗೆ ನಂದಗೋಕುಲ ದೀಪೋತ್ಸವ ಅಂತ ಹೇಳುವಂತಹ ಒಂದು ಕಾರ್ಯಕ್ರಮವನ್ನು ಆಚರಿಸಬೇಕು. ಆ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಗ್ರಾಮಗಳಿಂದ ಗೋಗ್ರಾಸವನ್ನು ಯಾವುದೇ ರೂಪದಲ್ಲಿರಬಹುದು, ಹಸಿ ಹುಲ್ಲ, ಬೈಹುಲ್ಲ, ಹಿಂಡಿಯ, ಅಕ್ಕಿಯ, ಈ ರೂಪದಲ್ಲಿ ಗೋವಿಗೆ ಅರ್ಪಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಆ ಒಂದು ಸಣ್ಣ ಒಂದು ತೀರ್ಮಾನವನ್ನು ಮಾಡಿಕೊಂಡು ತಮ್ಮ ಸಲಹೆ ಸೂಚನೆಗಳನ್ನು ಪಡೆಯಲಿಕ್ಕೆ ಬೇಕಾಗಿ, ಯಾವ ರೀತಿ ಮಾಡಬಹುದು, ಹೇಗೆ ಮಾಡಬಹುದು ಅಂತ ಹೇಳೋದ್ರ ಬಗ್ಗೆ ಸಲಹೆಗಳನ್ನು ಪಡೆಯಲಿಕ್ಕೆ ಬೇಕಾಗಿ ಈ ಒಂದು ಪೂರ್ವಭಾವಿ ಸಮಾಲೋಚನಾ ಸಭೆಯನ್ನು ನಾವು ಇವತ್ತಿಲ್ಲಿ ಮಾಡಿದ್ದೇವೆ. ತಾವೆಲ್ಲ ಸೇರಿದ್ದೀರಿ. ಮುಂದಿನ ಹಂತಗಳಲ್ಲಿ ಆ ಸಲಹೆಗಳನ್ನು ನೀಡಬೇಕು ಅಂತ ಹೇಳುವ ವಿನಂತಿಯನ್ನು ಮಾಡುತ್ತಾ, ಗೋಶಾಲೆಯ ಒಂದು ಪುಟ್ಟ ಪರಿಚಯದೊಂದಿಗೆ
ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಟ್ರಸ್ಟ್ನ ಅಧ್ಯಕ್ಷರು ಖ್ಯಾತ ದಂತವೈದ್ಯರಾದಂತಹ ಡಾಕ್ಟರ್ MM ದಯಾಕರ್ ಇವರನ್ನು ಈ ಸಮಾಲೋಚನಾ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇಲ್ಲಿಯೂ ಹಾಗೆ ಇದ್ದಾರೆ, ಮಧ್ಯದಲ್ಲಿ ಟ್ರಸ್ಟ್ ಇದೆ, ಎಡಬಲದಲ್ಲಿ ಎರಡು ಮಂದಿ ಶಾಸಕರುಗಳೇ ಇದ್ದಾರೆ. ಶಕ್ತಿಗಳಾಗಿ ಹಿರಿಯರಾದ ಪ್ರತಾಪ್ ಸಿಂಹ ನಾಯಕರು, ವಯಸ್ಸಿನಲ್ಲಿ ಕಿರಿಯರಾದರು ಅನುಭವದಲ್ಲಿ ಮತ್ತು ಕೆಲಸದಲ್ಲಿ ಹಿರಿಯರಾದಂತಹ ಹರೀಶ್ ಪೂಂಜರವರು. ಎರಡೂ ಮಂದಿ ಶಾಸಕರುಗಳಿಗೆ, ಜನಪ್ರತಿನಿಧಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಗೋಶಾಲೆಯ ನಂದಗೋಕುಲ ಗೋಶಾಲೆ ಹಾಗೂ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ ಮತ್ತು ಅಲ್ಲಿ ತಮ್ಮ ಜೀವನದ ನೆಮ್ಮದಿಯ ಜೀವನವನ್ನು ಕಳೆಯುತ್ತಾ ಇರುವಂತಹ ಆ ಗೋಮಾತೆಯ ಪರವಾಗಿ ಎರಡೂ ಮಂದಿ ಜನಪ್ರತಿನಿಧಿಗಳಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ನಮ್ಮ ತಾಲೂಕಿನಲ್ಲಿ ಒಂದು ಹೆಸರು ಯಾವುದೇ ರಾಜಕೀಯ ಕ್ಷೇತ್ರದಲ್ಲಿಲ್ಲದೆ, ಯಾವುದೇ ಬೇರೆ ವಿಚಾರಗಳಿಗಲ್ಲದೆ ಪ್ರತಿಯೊಬ್ಬರಿಗೂ ಗೊತ್ತಿದ್ದಂತಹ ಒಂದು ಹೆಸರು ಡಾಕ್ಟರ್ ಯಶೋವರ್ಮ. ತನ್ನ ಜೀವನದುದ್ದಕ್ಕೂ ಶಿಸ್ತುಬದ್ಧ ಜೀವನವನ್ನು ನಡೆಸ್ತಾ ಸಾವಿರಾರು ಮಂದಿ ಶಿಸ್ತುಬದ್ಧ ಶಿಷ್ಯರನ್ನು, ಸಮಾಜದಲ್ಲಿ ರತ್ನಗಳನ್ನು ಸೃಷ್ಟಿಸಿದಂತಹ ಡಾಕ್ಟರ್ ಯಶೋವರ್ಮ ಅವರು ಇವತ್ತು ನಮ್ಮೊಂದಿಗಿಲ್ಲ. ಆದರೆ ಅವರು ಹಾಕಿಕೊಟ್ಟ ದಾರಿ, ಅವರು ಹಾಕಿಕೊಟ್ಟ ಜೀವನದ ತೋರಿಸಿಕೊಟ್ಟ ಜೀವನದ ಬೆಳಕು ಏನಿದೆ, ಆ ಬೆಳಕಿನಲ್ಲಿ ನಡೆಯುತ್ತಾ ಇರುವಂತಹ ದೇಹದಲ್ಲಿ ನೋಡಿದರೆ ಅತ್ಯಂತ ಚಿಕ್ಕದಾದರೂ ಅಣುಬಾಂಬಿನ ಹಾಗೆ ಅತ್ಯಂತ ಚಿಕ್ಕ ಅಣುವಿನಲ್ಲಿ ಅತ್ಯಂತ ಹೆಚ್ಚಿನ ಶಕ್ತಿ ಇರ್ತದೆ, ಜಗತ್ತು ವಿಜ್ಞಾನ ಕಂಡುಕೊಂಡ ಸತ್ಯ. ಅಂತಹ ಯಶೋವರ್ಮರ ಪುತ್ರರಾದಂತಹ ಪೂರಣ್ ವರ್ಮ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಹಾಗೂ ಟ್ರಸ್ಟ್ನ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಅದೃಷ್ಟ ಇದೇ ಸಂದರ್ಭದಲ್ಲಿ ನಮ್ಮ ಪಶುಸಂಗೋಪನಾ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರು ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ವರ್ಗಾವಣೆ ಕೊಂಡು ಬಂದಿದ್ದಾರೆ, ಅವರು ನಮ್ಮ ಜೊತೆಗಿದ್ದಾರೆ. ಜಿಲ್ಲೆಯ ಪಶುಸಂಗೋಪನಾ ಇಲಾಖೆಯ ನಿರ್ದೇಶಕರಿಗೆ ನಮ್ಮ ಆತ್ಮೀಯವಾದಂತಹ ಸ್ವಾಗತ. ಗೋಮಾತೆಯ ಕಾರ್ಯಕ್ರಮದಲ್ಲಿ ಒಬ್ಬರಾದರೂ ಗೋಮಾತೆ ವೇದಿಕೆಯಲ್ಲಿ ಇರಲೇಬೇಕು. ಜೊತೆಗೆ ಅವರು ತಾಲೂಕಿನ ಕೇಂದ್ರ ಸ್ಥಾನವಾದಂತಹ ನಗರದಲ್ಲಿ ಬೆಳತಂಗಡಿ ಪಟ್ಟಣ ಪಂಚಾಯತ್ನ ಅಧ್ಯಕ್ಷರು ಶ್ರೀಮತಿ ರಜನಿ ಕುಟ್ವ ನಮ್ಮ ಜೊತೆಗೆ ಪ್ರೀತಿ ಇಟ್ಟು ಬಂದಿದ್ದಾರೆ. ಅಮ್ಮ, ನಿಮಗೆ ನಮ್ಮ ಆತ್ಮೀಯ ಸ್ವಾಗತ. ರಾಜಕೀಯ ಕ್ಷೇತ್ರದಲ್ಲಿ ತನ್ನದೇ ಛಾಪನ್ನು ಮೂಡಿಸ್ತಾ ಇರುವಂತಹ ಭಾರತೀಯ ಜನತಾ ಪಾರ್ಟಿಯ ಬೆಳತಂಗಡಿ ಮಂಡಲದ ಅಧ್ಯಕ್ಷರಾದಂತಹ ಮಿತ್ರರಾದ ಜಯಂತ್ ಕೋಟ್ಯಾನ್ರವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಬ್ಬರು ತಲೆಬಿಳಿಯಾದವರು, ಹಿರಿಯರು ಬೇಕೇ ವೇದಿಕೆಗೆ. ಯಾವತ್ತಿದ್ದರೂ ನಾನು ಸ್ವಲ್ಪ ಹಾಗೆ ಹೇಳಿದ್ದಷ್ಟೇ, ಎರಡು ಕಾಲು ಗಂಟೆಗೆ ಫೋನ್ ಮಾಡಿದರು, ಯಾನು ಬರೋಡೇನ ಅಂತ. ಇರು ಬರೋಡೆ ಆಣು ತುಕ ಬಿದಾಡಬೆ ಅಂತ. ಎರಡೂ ಕಾಲಕ್ಕೆ ಕೊಕ್ಕಡದಲ್ಲಿಯೇ ನೆಲ್ಲಿಯಡಿಯಲ್ಲಿ ಇದ್ರೆ ಗೊತ್ತಿಲ್ಲ, 3 ಗಂಟೆಗೆ 2 ನಿಮಿಷ ಇರುವಾಗ ಅವರು ಇಲ್ಲಿದ್ದಾರೆ. ನಾನು ಹೇಳಿದೆ ನಿಮಗೆ ಪ್ರಾಯ ಆಯಿತು, ಸುಸ್ತಾಗ್ತದೆ ಬಿಸಿಲಿನಲ್ಲಿ ಅಂತ ಹೇಳಿದಿರಿ, ಎಲ್ರಿಗಿಂತ ಮೊದಲು ನೀವು ಅಲ್ಲಿಂದ ಇಲ್ಲಿಗೆ ತಲುಪಿದ್ದೀರಿ ಅಂತ. ಅಂತಹ ಉತ್ಸಾಹದ ಚಿಲುಮೆ ನಮಗೆಲ್ಲ ಮೊದಲಿನ ಮಾರ್ಗದರ್ಶಕರು. ಈಗ ಮಹಾಗಣಪತಿ ಸೇವಾ ಟ್ರಸ್ಟ್ನ, ಕೊಕ್ಕಡದ ಮಹಾಗಣಪತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಪೂವಾಜ ಕುಶಾಲಪ್ಪ ಗೌಡ್ರೆ, ನಿಮಗೆ ನಮ್ಮ ಗೌರವಪೂರ್ವ ಸ್ವಾಗತ. ವೇದಿಕೆಯಲ್ಲಿ ನಮ್ಮ ಇನ್ನೋರ್ವ ಟ್ರಸ್ಟಿ, ನಮಗೆ ಎಲ್ಲ ವಿಚಾರಗಳಲ್ಲಿ ಸಹಕಾರವನ್ನು ನೀಡ್ತಾ ಬರ್ತಾ ಇರುವಂತಹ ಕೃಷಿಕರು ಉದ್ಯಮಿಗಳು ಆದಂತಹ ರಮೇಶ್ ಪ್ರಭುಗಳಿದ್ದಾರೆ, ಅವರಿಗೂ ನಮ್ಮ ಪ್ರೀತಿಯ ಸ್ವಾಗತ. ಎಲ್ಲಕ್ಕಿಂತ ಹೆಚ್ಚಾಗಿ ಪತ್ರಕರ್ತ ಬಂಧುಗಳಿಲ್ಲದೆ ಇವತ್ತು ಯಾವುದೂ ನಡೆಯುವುದಿಲ್ಲ. ನಮ್ಮ ಎಲ್ಲ ಕೆಲಸಗಳು ತಾಲೂಕಿನ ಮೂಲೆ ಮೂಲೆಗಳಿಗೆ ತಲುಪುವುದು ಅವರ ಮೂಲಕ. ಅಂತಹ ಎಲ್ಲ ಪತ್ರಕರ್ತ ಬಂಧುಗಳು ನಮ್ಮ ವಿಚಾರಗಳನ್ನು ಜನತೆಗೆ ತಲುಪಿಸುವಂತಹ ಸೇತುವೆಗಳಾಗಿ ಕಾರ್ಯನಿರ್ವಹಿಸುವಂತಹ ಪತ್ರಿಕಾ ಪ್ರತಿನಿಧಿ ಬಂಧುಗಳಿದ್ದೀರಿ, ನಿಮಗೂ ಟ್ರಸ್ಟ್ನ ಪರವಾಗಿ ಪ್ರೀತಿಯ ಸ್ವಾಗತ. ಬಂಧುಗಳೇ, ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ, ಕೊನೆಯಲ್ಲಿ ಹೇಳುವುದು ಸಂಪ್ರದಾಯ. ಆದರೆ ಎಲ್ಲಕ್ಕಿಂತ ಮುಖ್ಯ ನೀವು ಈ ಕೆಲಸಗಳಾಗಬೇಕಿದ್ರೆ, ನಮ್ಮ ಉದ್ದೇಶಗಳು ಈಡೇರಬೇಕಿದ್ರೆ, ಈ ಉದ್ದೇಶಗಳನ್ನು ಈಡೇರಿಸುವ ದೃಷ್ಟಿಯಲ್ಲಿ ನಾವೆಲ್ಲ ನಿಮ್ಮ ಜೊತೆಗಿದ್ದೇವೆ ಅಂತೇಳುವಂತಹ ಒಂದು ಉತ್ಸಾಹವನ್ನು ತುಂಬಿಸುವುದಕ್ಕಾಗಿ ತಾವೆಲ್ಲ ಬಂದಿದ್ದೀರಿ. ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್, ನಂದಗೋಕುಲ ಗೋಶಾಲೆ ಹಾಗೂ ಗೋಮಾತೆಯ ಪರವಾಗಿ, ಜಗಜ್ಜನನಿಯ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ
ಕಾರ್ಯಕ್ರಮದ ಮುಂದಕ್ಕೆ ಹೋಗ್ತಾ ಇದ್ದೇವೆ. ವಂದೇ ಗೋಮಾತರಂ. ನಂದಗೋಕುಲ ಗೋಶಾಲೆ ಸ್ವಾಮಿ ಶ್ರೀ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ ಕಳಂಜೆ, ಇದರ ಆಶ್ರಯದಲ್ಲಿ ಇವತ್ತು ನಡೀತಾ ಇರುವ ಈ ಒಂದು ಸಮಾಲೋಚನಾ ಸಭೆಯಲ್ಲಿ ಉಪಸ್ಥಿತರಿರುವಂಥ ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂಥ ಸನ್ಮಾನ್ಯ ಹರೀಶ್ ಪೂಂಜಾರವರೇ, ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಸನ್ಮಾನ್ಯ ಶ್ರೀ ಪ್ರತಾಪ್ ಸಿಂಹ ನಾಯಕರೇ, ಈ ಟ್ರಸ್ಟ್ನ ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ, ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯರೇ, ಮುಂದೆ ಇರುವಂಥ ಮುಂದೆ ಕುಳಿತಿರುವಂಥ ಎಲ್ಲ ಗೋವಿನ ಆರಾಧಕರೇ, ಇವತ್ತು ನಾನು ಕಾಲುಬಾಯಿ ಜ್ವರ ಲಸಿಕಾ ಕಾರ್ಯಕ್ರಮ ಮೂರನೇ ಸುತ್ತಿಗೆ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೆ. ಆಗ ಹೇಳಿದರು ಇವತ್ತೊಂದು ಇಲ್ಲೊಂದು ಸಮಾಲೋಚನಾ ಸಭೆ ಇದೆ, ಇದರಲ್ಲಿ ಭಾಗವಹಿಸಿ ಅಂತ ಹೇಳಿದಾಗ ಸಂತೋಷದಿಂದ ಒಪ್ಪಿಕೊಂಡು ಬಂದಿದೆ. ತಮಗೆಲ್ಲ ತಿಳಿದಿರುವ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರವು ಇಲಾಖೆಯ ಮುಖಾಂತರ 9 ಗೋಶಾಲೆಗಳಿಗೆ ಪಿಂಜರಾಪೋಲ್ ಯೋಜನೆಯಡಿ ಅನುದಾನ ಕೊಡ್ತಾ ಇದೆ. ಆ 9 ಗೋಶಾಲೆಯಲ್ಲಿ ಸ್ವಾಮಿ ಶ್ರೀ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ ಅವರು ನಡೆಸ್ತಿರುವಂಥ ನಂದಗೋಕುಲ ಗೋಶಾಲೆ ಕೂಡ ಒಂದು. ನಿಮಗೆ ಮತ್ತೊಂದು ವಿಷಯ ಗೊತ್ತಿದೆ, ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆದಂಥ ಜಿಲ್ಲೆಗೊಂದು ಗೋಶಾಲೆ ನಮ್ಮ ಕಡಬ ತಾಲೂಕಿನ ರಾಮಕುಂಜದಲ್ಲಿ ಆಗ್ತಾ ಇದೆ. ಹಾಗೆ ತಾಲೂಕಿಗೊಂದು ಗೋಶಾಲೆ, ಈ ಭಾಗದಲ್ಲಿ 3 ತಾಲೂಕಿಗೆ ಗೋಶಾಲೆ ತೆರೆಯಬೇಕಂತ ನಿರ್ದೇಶನ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಸುಳ್ಯದಲ್ಲಿ, ಉಬರಡ್ಕ ಹಾಗೂ ಮೂಡುಬಿದ್ರೆಯಲ್ಲಿ ಈಗಾಗಲೇ ಜಾಗ ಗುರುತಿಸಿ ಅದಕ್ಕೂ ಕೂಡ ಅನುದಾನ ಬಿಡುಗಡೆ ಆಗುವ ಹಂತದಲ್ಲಿದೆ. ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಕೂಡ ಒಂದು 10 ಮಚ್ಚಿನ ಗ್ರಾಮದಲ್ಲಿ ಈಗ ನಮ್ಮ ಜಾಗ ನಮ್ಮ ಗೋಶಾಲೆಗಾಗಿ ಮೀಸಲು ಇರಿಸಿದೆ. ಇನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡಬೇಕು ಬೇಡವೋ ಅನ್ನುವ ಒಂದು ಹಂತದಲ್ಲಿ ನಾವಿದ್ದೇವೆ. ಯಾಕೆಂದರೆ ಈಗಾಗಲೇ ಬೆಳ್ತಂಗಡಿ ತಾಲೂಕಿನಲ್ಲಿ 3 ಗೋಶಾಲೆಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಗೋವನಿತಾಶ್ರಯ ಟ್ರಸ್ಟ್, ಸ್ವಾಮಿ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ ಅಂದರೆ ಇದು, ಕಾವೇರಮ್ಮ ಅಮೃತ ಗೋಶಾಲಾ ಅಮೃತಧಾರ ಗೋಸೇವಾ ಟ್ರಸ್ಟ್, ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ ಗೋಶಾಲೆ ಕೊಕ್ಕಡ, ಈ 3 ಗೋಶಾಲೆಗಳು ಈಗಾಗಲೇ ಈ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಹಾಗಾಗಿ ಸರ್ಕಾರಿ ಗೋಶಾಲೆ ಪ್ರಸ್ತಾವನೆಯನ್ನು ಮಾಡಬೇಕಾ ಬೇಡುವಂತ ಇನ್ನು ಮುಂದೆ ಸಮಾಲೋಚಿಸಿ ಅದರಲ್ಲಿ ನಾವು ಮುಂದಿನ ಹೆಜ್ಜೆಯನ್ನು ಇಡ್ತೇವೆ. ಈಗಾಗಲೇ ಸರ್ಕಾರದಿಂದ ಇಲಾಖೆಯ ಮುಖಾಂತರ ತಾವು ತಿಳಿಸಿದ ಹಾಗೆ ತಮ್ಮ ಗೋಶಾಲೆಯಲ್ಲಿ 208 ಗೋವುಗಳು ಈಗಾಗಲೇ ಇದ್ದು ಅವುಗಳಿಗೆ ದಿನಕ್ಕೆ 17.50 ನಿರ್ವಹಣಾ ವೆಚ್ಚವನ್ನು ಸರ್ಕಾರದಿಂದ ಭರಿಸಲಿಕ್ಕೆ ತಾವು ಏನು ಬೇಡಿಕೆ ಕೊಟ್ಟಿದ್ದೀರಿ? 13,67,500 ಬೇಡಿಕೆಯನ್ನು ತಾವು ಸಲ್ಲಿಸಿದ್ದೀರಿ. ಅದರಲ್ಲಿ ಈಗ 155,488 ನಾವು ಈಗಾಗಲೇ ಬಿಡುಗಡೆಯನ್ನು ಮಾಡಿದ್ದೇವೆ. ಇನ್ನು ಅಕ್ರಮವಾಗಿ ವಶಪಡಿಸಿಕೊಂಡಂಥ ಜಾನುವಾರುಗಳಿಗೆ ನಿರ್ವಹಣೆಗೋಸ್ಕರ 157,500 ಹಣವು ಬಂದಿದ್ದು ಸದ್ಯದಲ್ಲೇ ಅದನ್ನು ನಿಮ್ಮ ಗೋಶಾಲೆಗೆ ಬಿಡುಗಡೆ ಮಾಡಲಿಕ್ಕೆ ಮಾಡ್ತೇವೆ. ಪ್ರಾಯಶಃ ಕೋವಿಡ್ ಪೂರ್ವದಲ್ಲಿ ಪ್ರತಿ ಒಂದು ಗೋಶಾಲೆಯ 200 ಜಾನುವಾರುಗಳಿಗೆ 17.50 ನಿರ್ವಹಣೆಯನ್ನು
ಕೊಡ್ತಾ ಬಂದಿತ್ತು ಸರ್ಕಾರ. ಬಳಿಕ ತದನಂತರದ ದಿನಗಳಲ್ಲಿ ಅನುದಾನದ ಕೊರತೆಯಿಂದ ಬಂದಿರುವ ಹಣದಲ್ಲಿ ಎಲ್ಲ ಗೋಶಾಲೆಗಳಿಗೆ ಹಂಚಿಕೆಯನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಮಾಣದ ಹಣ ಬಂದಿರ್ತದೆ, ಮತ್ತು ಇನ್ನೂ ಸ್ವಲ್ಪ ಕೊಡಲಿಕ್ಕಿದೆ. ಅದಲ್ಲದೆ ನಾವು ಒಂದು ಗೋಶಾಲೆಗೆ ತಲಾ 20,000 ಔಷಧಿಯನ್ನು ನೀಡಲಿಕ್ಕಿದ್ದೇವೆ. ಹಾಗೆ ಒಂದು ಟ್ರೆವಿಸ್ ಜಾನುವಾರುಗಳನ್ನು ಚಿಕಿತ್ಸೆಗಾಗಿ ಮಾಡುವಾಗ ನಿಲ್ಲಿಸಲಿಕ್ಕೆ ಒಂದು ಟ್ರೆವಿಸನ್ನು ಕೂಡ 20,000 ವೆಚ್ಚದಲ್ಲಿ ಈ ಗೋಶಾಲೆಗೆ ನೀಡಲಿಕ್ಕಿದ್ದೇವೆ. ಈಗಾಗಲೇ 33,000 ರೂಪಾಯಿ ಮೌಲ್ಯದ 2 ಅಶ್ವಶಕ್ತಿ ಸಾಮರ್ಥ್ಯದ ಹುಲ್ಲು ಕತ್ತರಿಸುವ ಯಂತ್ರವನ್ನು ನಾವು ಈ ಗೋಶಾಲೆಗೆ ಹಸ್ತಾಂತರಿಸಿದ್ದೇವೆ. ಅದಲ್ಲದೆ ಗೋಶಾಲೆಯಲ್ಲಿನ ತ್ಯಾಜ್ಯಗಳನ್ನು ಪರಿಸರ ಸ್ನೇಹಿ ಉತ್ಪನ್ನಗಳನ್ನಾಗಿ ಮಾಡಲು ಆರ್ಥಿಕ ನೆರವಿನ ಯೋಜನೆಯಡಿ ಎರೆಹುಳು ಗೊಬ್ಬರ ತಯಾರಿಕಾ ಘಟಕಕ್ಕೆ 45,000 ರೂಪಾಯಿ ಹಣ ಮಂಜೂರಾಗಿತ್ತು ತಮ್ಮ ಗೋಶಾಲೆಗೆ. ಇದನ್ನು ಕೂಡ ಸದ್ಯದಲ್ಲೇ ನಾವು ಬಿಡುಗಡೆಯನ್ನು ಮಾಡ್ತಾ ಇದ್ದೇವೆ. ಇತರ ಉತ್ಪನ್ನಗಳ ತಯಾರಿಕಾ ಘಟಕಕ್ಕೆ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಈ ಗೋಶಾಲೆಗೆ ನಾವು ಕಳಿಸಿದ್ದೇವೆ. ಇನ್ನು ಇದೆಲ್ಲಕ್ಕಿಂತ ಮಿಗಿಲಾಗಿ ನಾವು ಒಂದು ಹೊಸ ಯೋಜನೆಯನ್ನು ಪ್ರಾರಂಭ ಮಾಡಿದ್ದೇವೆ. ಅದೇನೆಂದರೆ ತಮಗೆಲ್ಲ ತಿಳಿದಿರಬಹುದು, ನಮ್ಮ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪುಣ್ಯಕೋಟಿ ದತ್ತು ಯೋಜನೆ. ಈ ತಮ್ಮ ವಿವೇಕಾನಂದ ಗೋಶಾಲೆ ಈ ಪುಣ್ಯಕೋಟಿ ಯೋಜನೆಯಡಿ ನಾವು ರಿಜಿಸ್ಟರ್ ಮಾಡಿದ್ದು. ಈಗಾಗಲೇ ದಾನಿಗಳು ಇಲ್ಲಿರುವ ಗೋಶಾಲೆಯಲ್ಲಿರುವ ಜಾನುವಾರುಗಳನ್ನು ದತ್ತು ತೆಗೆದುಕೊಳ್ಳಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೇವೆ. ಪ್ರಾಯಶಃ ನಾವು ಏನು ಮಾಡಿದ್ದೇವೆ, ಸರ್ಕಾರದ ಏನು ಒಂದು ಉದ್ದೇಶ ಇದೆ, ಮುಂದಿನ ದಿನಗಳಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಈ ಒಂದು ಗೋಶಾಲೆಯಲ್ಲಿ ಇರುವಂಥ ಎಲ್ಲ ಜಾನುವಾರುಗಳನ್ನು ಒಬ್ಬೊಬ್ಬರು ಒಂದೊಂದು ದನವನ್ನು ದತ್ತು ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಈ ಗೋಶಾಲೆಯ ನಿರ್ವಹಣೆ ಕಷ್ಟ ಸಾಧ್ಯ ಆಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಈ ಬಗ್ಗೆ ಸರ್ಕಾರ ವೆಬ್ಸೈಟ್ನಲ್ಲಿ ಹಾಕಿದೆ. ಇವತ್ತಿನ ದಿನಗಳಲ್ಲಿ ವೆಬ್ಸೈಟ್ ನೋಡಿ ಇದನ್ನು ದತ್ತು ತೆಗೆದುಕೊಳ್ಳುವವರು ಭಾಳ ಕಡಿಮೆ ಅಂತ ನನ್ನ ಭಾವನೆ. ಆದ್ದರಿಂದ ನಾನು ತಮ್ಮಲ್ಲಿ ಎಲ್ಲರಲ್ಲೂ ನಿವೇದನೆ ಮಾಡಿಕೊಳ್ಳೋದೇನೆಂದರೆ ಈ ಒಂದು ಯೋಜನೆಗೆ ಸಾಕಷ್ಟು ಪ್ರಚಾರ ಕೊಡಬೇಕಾಗತ್ತೆ. ನಾನು ನಮ್ಮ ಈ ಹುಲ್ಲು ಕತ್ತರಿಸುವ ಯಂತ್ರ ತೆಗೆದುಕೊಂಡು ಹೋಗುವಾಗ ಬಂದಾಗ ನಾನು ಕೂಡ ಮಾಹಿತಿಯನ್ನು ನೀಡಿದ್ದೇನೆ. ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮಲ್ಲಿ ಸಂಘ ಸಂಸ್ಥೆಗಳಿದ್ದಾರೆ, ಭಾಳಷ್ಟು ದಾನಿಗಳಿದ್ದಾರೆ, ಅವುಗಳ ಸಭೆಗೆ ಹೋಗಿ ಇಂಥ ಒಂದು ಯೋಜನೆ ನಮ್ಮಲ್ಲಿ ಇದೆ, ಉದಾಹರಣೆಗೆ ಲಯನ್ಸ್ ಕ್ಲಬ್ ಇರ್ಬೋದು ಅಥವಾ ರೋಟರಿ ಕ್ಲಬ್ ಇರ್ಬೋದು, ಪ್ರತಿ ತಿಂಗಳು ಸೇರ್ತಾರೆ, ಭಾಳಷ್ಟು ದಾನಗಳನ್ನು ಅವರು ಮಾಡ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಅಲ್ಲಿ ಪ್ರಸ್ತುತ ಪ್ರಚಾರ ಪಡಿಸಿದರೆ ಪ್ರಾಯಶಃ ಸ್ವಲ್ಪ ಮಟ್ಟಿನ ಒಂದು ನೆರವು ಖಂಡಿತ ಬರಬಹುದು ಅಂತ ನನ್ನ ಭಾವನೆ. ಯಾಕಂದರೆ ಒಂದು ಸಣ್ಣ ಉದಾಹರಣೆ, ನಿನ್ನೆಯಷ್ಟೇ ಒಂದು ಘಟನೆ ನಡೆಯಿತು. ನಾನು ಈ ಹಿಂದೆ ಒಂದು ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸ್ತಿದ್ದೆ. ಪುಣ್ಯಕೋಟಿ ದತ್ತು ಯೋಜನೆ ಆದ ಕೂಡಲೇ ಸರ್ಕಾರ ನಮಗೆ ಒಂದು ಗುರಿಯನ್ನು ನಿಗದಿಪಡಿಸ್ತು. ಇಲಾಖೆಯವರು ಮೊದಲಾಗಿ ಯಾರ ಹತ್ರ ಆದರೂ ಹೋಗಿ ಒಂದು ದನಕ್ಕೆ ದತ್ತು ತೆಗೆದುಕೊಳ್ಳಲಿಕ್ಕೆ ಹೇಳಬೇಕು ಅಂತ ನಮಗೆ ಗುರಿ ನಿಗದಿಪಡಿಸಿದರು. ಆ ನಿಟ್ಟಿನಲ್ಲಿ ನಾನು ಅಲ್ಲಿ ಒಬ್ಬರ ಸ್ಥಳೀಯ ದಾನಿಗಳ ಬಳಿ ಹೋದಾಗ ಅವರು ಸಂತೋಷದಿಂದ ಒಪ್ಪಿಕೊಂಡು ಒಂದು ದನವನ್ನು ದತ್ತು ತೆಗೆದುಕೊಂಡರು. ಇದು ಪ್ರಾಯಶಃ ಈಗಾಗಲೇ ಒಂದು 5 ತಿಂಗಳು 4 ತಿಂಗಳಾಗಿದೆ. ನಿನ್ನೆ ಒಂದು ದೂರವಾಣಿ ಕರೆ ಬಂತು ಅದೇ ದಾನಿಗಳಿಂದ. ಸರ್, ನೀವು ಅವತ್ತು ಒಂದು ದನವನ್ನು ನನ್ನಿಂದ ದತ್ತು ಪಡ್ಕೊಂಡ್ರಿ, ಆ ದನ ಯಾವ ಗೋಶಾಲೆಯಲ್ಲಿದೆ, ಆ ದನಕ್ಕೆ ನಾನು ಹುಲ್ಲು ಕೊಡಬೇಕು, ಆ ಗೋಶಾಲೆಗೆ ನಾನು ಹುಲ್ಲು ಕೊಡಬೇಕು ಅಂತ ಒಂದು ಮಾತನ್ನು ಅವರು ಹೇಳಿದರು. ಬಹಳ ಸಂತೋಷ ಆಯಿತು. ಅಂದರೆ ನಾವು ಯಾಕೆ ಇದನ್ನು ಹೇಳ್ತೇವೆ ಅಂದರೆ ಈ ಒಂದು
ಲಿಂಕ್ ಸ್ಟಾರ್ಟ್ ಆದರೆ ಅದು ಒಂಥರ ಮುಂದೆ ನಮಗೆ ಆ ದಾನಿಗಳಿಂದ ನಿರಂತರ ನೆರವು ದೊರಕಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲರೂ ಆ ಥರ ಇರಲಿಕ್ಕಿಲ್ಲ, ಆದರೆ ಕೆಲವರಾದರೂ ಆ ಥರ ಇರ್ತಾರೆ. ಅದು ಕೂಡ ಇನ್ನೊಂದು ರೂಪದಲ್ಲಿ ಈ ಗೋಶಾಲೆಗೆ ನೆರವು ಆಗ್ತದೆ. ಆದ್ದರಿಂದ ದಯವಿಟ್ಟು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೆಂದರೆ ಈ ಯೋಜನೆಯನ್ನು ನಾವು ಆದಷ್ಟು ಪ್ರಚಾರಪಡಿಸಬೇಕು. ತನ್ಮೂಲಕ ಈ ಒಂದು ಸ್ವಾಮಿ ಶ್ರೀ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ ಕಳಂಜ ಇದರ ವತಿಯಿಂದ ನಡೆಯುವಂಥ ಈ ನಂದಗೋಕುಲ ಗೋಶಾಲೆ ಇನ್ನಷ್ಟು ಬಲಿಷ್ಠವಾಗಿ ಬೆಳೀಬೇಕು ಅನ್ನೋ ಒಂದು ಆಶಾ ಮನೋಭಾವನೆಯೊಂದಿಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ದೀರಿ, ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಇದೇ ಸುಸಂದರ್ಭದಲ್ಲಿ ಸರ್ಕಾರದಿಂದ ಒಂದು ಬಿಡುಗಡೆಯಾಗಿರುವಂಥ ಈ ಪುಣ್ಯಕೋಟಿ ಯೋಜನೆಯ ಒಂದು ಪೋಸ್ಟರ್ಗಳನ್ನು ನಾನು ಬಿಡುಗಡೆಗೊಳಿಸ್ತಾ ಇದ್ದೇನೆ. ಹಾಗೆ ಇಲ್ಲಿವರೆಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ ಸಂಘಟಕರಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಒಂದೇ ಗೋ ಮಾತರಂ. ಸಮಾಲೋಚನಾ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಂದಗೋಕುಲ ವಿವೇಕಾನಂದ ಸೇವಾಶ್ರಮ ಟ್ರಸ್ಟಿನ ಅಧ್ಯಕ್ಷರಾಗಿದ್ದ ಡಾಕ್ಟರ್ ದಯಾಕರ್ ಅವರೇ, ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ನಾಯಕರವರೇ, ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಇದ್ದು ನಮ್ಮನ್ನೆಲ್ಲರನ್ನು ಸಾಮಾಜಿಕ ಚಟುವಟಿಕೆಯಲ್ಲಿ ನೇತೃತ್ವವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಯಶ್ವರ್ಮರ್ ಸರ್ ಅವರ ಸುಪುತ್ರರು, 10ನೇ ವರ್ಷದ ಪಾದಯಾತ್ರೆಯ ಸಮಿತಿಯ ಸಂಚಾಲಕರಾಗಿ ಪಾದಯಾತ್ರೆಯನ್ನು ಮುನ್ನಡೆಸ್ತಾ ಇರತಕ್ಕಂಥ ಪೂರನ್ ವರ್ಮಾ ಅವರೇ, ನಮ್ಮ ಈ ಟ್ರಸ್ಟಿನ ಸದಸ್ಯರು ಹಿರಿಯರು ಆಗಿರ್ತಕ್ಕಂಥ ರಮೇಶ್ ಪ್ರಭುಗಳೇ, ನಮ್ಮ ಹಿರಿಯರಾಗಿರ್ತಕ್ಕಂಥ ಸಿ ಎ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಕುಶಲಪ್ಪ ಗೌಡ್ರೆ, ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜಯಂತ್ ಕೋಟ್ಯಾನ್ರವರೇ, ಪಟ್ಟಣ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂಥ ರಜನಿ ಕುಡು ಅವರೇ ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಬಂಧುಗಳೇ, ನಾನು ಶಾಸಕನಾಗಿ ಈ ಸಮಾಲೋಚನಾ ಸಭೆಯಲ್ಲಿ ಮಾತಾಡೋದಕ್ಕಿಂತಲೂ ಟ್ರಸ್ಟಿನ ಒಬ್ಬ ಸದಸ್ಯನಾಗಿ ಈ ಸಭೆಯಲ್ಲಿ ಮಾತಾಡುವಂಥದ್ದು ಸರಿ ಅಂತ ನನ್ನ ಭಾವನೆ. ಈ ಟ್ರಸ್ಟಿನ ಸದಸ್ಯ ಪಾತ್ರ ಎಷ್ಟು ನಿರ್ವಹಣೆ ಮಾಡಿದ್ದೇನೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಡಾಕ್ಟರ್ ದಯಾಕರ್ರು, ಸುಬ್ರಹ್ಮಣ್ಯ ಕುಮಾರ್ ಅಗರ್ತರು, ರಮೇಶ್ ಪ್ರಭುಗಳು, ಭಾಸ್ಕರ್ ಧರ್ಮಸ್ಥಳ ಅವರು, ಇದರ ಹಿಂದೆ ನವೀನ್ ನೆರಿ ಅವರು, ಇದರ ಹಿಂದೆ ಅವಿರತವಾಗಿರ್ತಕ್ಕಂಥ ಪರಿಶ್ರಮದೊಂದಿಗೆ ಒಂದು ಗೋಶಾಲೆಯನ್ನು ವ್ಯವಸ್ಥಿತ ರೀತಿಯಲ್ಲಿ ಒಂದು ಗೋಶಾಲೆಯನ್ನು ನಡೆಸಬಹುದು ಎನ್ನುವಂತಹ ಸ್ಥಿತಿಗೆ ಇವರೆಲ್ಲರ ಸಹಕಾರದಿಂದ ಇದನ್ನು ತರುವಂಥ ಪ್ರಯತ್ನಗಳಾಗಿದೆ. ನಾವು ಅನೇಕ ಸಂದರ್ಭದಲ್ಲಿ ದೂರ ನಿಂತು ಹೇಳಿದ್ದುಂಟು, ಪೆತ್ತ ಬತ್ತೊಲಿ ಓಡಿ ಕೊನಪ್ಪನು ಅಂತ, ಓಡಿಗೆ ಕೊನಪ್ಪನು ಅಂತ ನಾವು ಹೇಳಿದ್ದೇವೆ, ನಾನು ಭಾಸ್ಕರ ಅಣ್ಣ ಎಲ್ಲರೂ ಹೇಳಿದ್ದೇವೆ. ಆದರೆ ತೆಗೆದುಕೊಂಡು ಹೋಗಿ ಬಿಟ್ಟು ಬಂದ ನಂತರ ಅದರ ಕಷ್ಟ ನಮಗೆ ಗೊತ್ತಿರಲಿಲ್ಲ. ಆದರೆ ಇವತ್ತು ನಮಗೆ ಕಷ್ಟ ಅದರದ್ದೇನು, ಅದನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು, ನಿರ್ವಹಣೆ ಮಾಡಲಿಕ್ಕೆ ಇರತಕ್ಕಂಥ ವೆಚ್ಚಗಳೇನು, ನಿರ್ವಹಣೆ ಮಾಡಲಿಕ್ಕೆ ಇರಬೇಕು ಅದರ ಹಿಂದೆ ಇರತಕ್ಕಂಥ ವ್ಯವಸ್ಥೆಗಳು ಯಾವ ರೀತಿಯಾಗಿ ಇರಬೇಕೆನ್ನುವಂಥದ್ದು ಅರ್ಥ ಆಗಿ ಕಷ್ಟಗಳನ್ನು ಅನುಭವಿಸಿಯೂ ಅದನ್ನೊಂದು ಇಡೀ ರಾಜ್ಯದಲ್ಲಿ ಇವತ್ತು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಗೋಶಾಲೆ ಯಾವುದು ಕೇಳಿದರೆ ಅದು ನಮ್ಮ ನಂದಗೋಕುಲ ಗೋಶಾಲೆ ಎನ್ನುವ ಹಂತಕ್ಕೆ ಬಂದು ನಿಲ್ಲಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಡಾಕ್ಟರು ಸುಬ್ರಹ್ಮಣ್ಯ ಕುಮಾರ್ ಅಗರ್ತರು, ರಮೇಶ್ ಪ್ರಭುಗಳು, ಭಾಸ್ಕರಣ್ಣ, ನವೀನಣ್ಣ ಸೇರಿ ಮಾಡಿದ್ದಾರೆ. ಮೊದಲನೇದಾಗಿ ನಿಮ್ಮೆಲ್ಲರ ಪರವಾಗಿ ಅವರ ಪರಿಶ್ರಮ, ಅವರ ಯಶಸ್ಸಿಗೆ ನಾನು ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭ ಸಲ್ಲಿಸಲಿಕ್ಕೆ ನಾನು ಭಾಳ ಸಂತೋಷ ಪಡುತ್ತೇನೆ. ಈ ನಂದಗೋಕುಲ ಗೋಶಾಲೆಯ ಪ್ರಾರಂಭದ ನಂತರ ಅಲ್ಲಿ ಒಂದು ಮ್ಯಾನೇಜರನ್ನಿಟ್ಟು
ಅನೇಕ ಜನರ ಹುಟ್ಟುಹಬ್ಬಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥ ಅವರಿಗೆ ವಿಶ್ ಮಾಡತಕ್ಕಂಥ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡಿದ ನಂತರ ಅನೇಕ ಜನ ತಮ್ಮ ಹುಟ್ಟುಹಬ್ಬಗಳನ್ನು ಬಂದು ಅಲ್ಲಿ ಆಚರಣೆ ಮಾಡತಕ್ಕಂಥ ಪರಿಪಾಠಗಳು ಬೆಳೆಯಿತು. ಅನೇಕ ಸಂಘ ಸಂಸ್ಥೆಯವರು ಅಥವಾ ಅನೇಕ ಜನ ಬಂಧುಗಳು ಗೋಗ್ರಾಸವನ್ನು ಕೊಡುವಂತಕ್ಕಂಥದ್ದಿರ್ಬೋದು ಅಥವಾ ಹಿಂಡಿ ಕೊಡುವಂಥದ್ದಿರ್ಬೋದು ಅಥವಾ ಇನ್ನಿತರ ಯಾವುದೋ ಒಂದು ವಸ್ತುವನ್ನು ತಮಗೆ ಯಾವುದೋ ಒಂದು ಕಾರಣಕ್ಕೋಸ್ಕರ ತಂದು ಗೋಶಾಲೆಗೆ ಕೊಡತಕ್ಕಂಥ ಪರಿಪಾಠಗಳು ಬೆಳೀತಾ ಇತ್ತು. ಈ ಕಾರಣಕ್ಕೋಸ್ಕರ ಇದನ್ನೊಂದು ದೊಡ್ಡ ಪ್ರಮಾಣದಲ್ಲಿ ಇದಕ್ಕೊಂದು ರೂಪ ಕೊಟ್ಟು 81 ಗ್ರಾಮದ ಬಂಧುಗಳಿಗೂ ನಮ್ಮದೇ ಒಂದು ಗೋಶಾಲೆ ಇದೆ, ನಮ್ಮ ಮನೆಯ ಗೋವನ್ನು ಸಾರ್ವಜನಿಕವಾಗಿ ಸಾಮೂಹಿಕವಾಗಿ ಸಾಕತಕ್ಕಂಥ ಒಂದು ಸೇವಾ ಪ್ರಕಲ್ಪ ಕಳೆಂಜದಲ್ಲಿ ಇದೆ ಎನ್ನುವಂಥದ್ದನ್ನು ಪರಿಚಯಿಸಬೇಕು. ಅದರ ಜೊತೆಗೆ ಒಂದು ಗೋವಿನ ಸಂಭ್ರಮದ ಒಂದು ಸಂಭ್ರಮಾಚರಣೆಯ ಕಾರ್ಯಕ್ರಮ ಆಗಬೇಕೆನ್ನುವ ಕಲ್ಪನೆ ವಿವೇಕಾನಂದ ಸೇವಾ ಟ್ರಸ್ಟಿದ್ದು. ಪ್ರಾಯಶಃ ಆ ಕಾರಣಕ್ಕೋಸ್ಕರ ನಂದಗೋಕುಲ ದೀಪೋತ್ಸವ ಎನ್ನುವಂಥ ಕಲ್ಪನೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು. ಅದಕ್ಕೆ ನಿಮ್ಮೆಲ್ಲರ ಸಲಹೆಗಳು ಬೇಕೆನ್ನುವಂಥ ದೃಷ್ಟಿಯಲ್ಲಿ ಇವತ್ತು ಸಮಾಲೋಚನೆಯನ್ನು ಕರೆದಿರತಕ್ಕಂಥದ್ದು. ಮೊನ್ನೆ ಟ್ರಸ್ಟಿನ ಸಭೆ ನಡೆದಂಥ ಸಂದರ್ಭದಲ್ಲಿ ಒಂದು ಆಲೋಚನೆಯನ್ನು ಮಾಡಿತ್ತು. 81 ಗ್ರಾಮಗಳಿಂದಲೂ ಗೋಗ್ರಾಸ ಮೆರವಣಿಗೆಯನ್ನು ಶೋಭಾಯಾತ್ರೆಯನ್ನು ಮಾಡಬೇಕೆನ್ನುವಂಥ ನಿಶ್ಚಯವನ್ನು ನಾವು ಟ್ರಸ್ಟ್ನ ಸದಸ್ಯರು ಸೇರಿದಂಥ ಸಭೆಯಲ್ಲಿ ನಿರ್ಣಯ ಮಾಡಿತು. ದೀಪೋತ್ಸವದ ಪೂರ್ವಭಾವಿಯಾಗಿ ಒಂದು ವಾರಕ್ಕಿಂತ ಮುಂಚೆ ಪ್ರತಿ ಒಂದು ಗ್ರಾಮದಿಂದ ಒಂದೊಂದು ವಾಹನದಲ್ಲಿ ನಂದಗೋಕುಲ ಗೋಶಾಲೆಗೆ ಅದು ಗೋಗ್ರಾಸದ ಮೆರವಣಿಗೆ ಶೋಭಾಯಾತ್ರೆ ನಡೀಲಿಕ್ಕಿದೆ. ಅದರಲ್ಲಿ ಅತ್ಯಂತ ಹೆಚ್ಚು ಆಗ ಅಗರ್ತ ಹೇಳಬೇಕಾದ್ರೆ ಹೇಳಿದರು ಹಸಿ ಹುಲ್ಲು ಅಂತ. ಹಸಿ ಹುಲ್ಲುಗಿಂತ ಒಣ ಹುಲ್ಲು ಜಾಸ್ತಿ, ಒಣ ಭತ್ತದ ಬೈಹುಲ್ಲು ಅನ್ನು ಜಾಸ್ತಿ ನಾವು ಅದಕ್ಕೆ ಒತ್ತು ಕೊಟ್ಟರೆ ನಮಗೆ ಅದನ್ನು ಮುಂದಿನ ಮಳೆಗಾಲದವರೆಗೂ ಅದನ್ನು ಸ್ಟೋರ್ ಮಾಡಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಅದನ್ನು ಹೆಚ್ಚು ಉಪಯೋಗ ಮಾಡಲಿಕ್ಕೂ ಸಾಧ್ಯ ಆಗ್ತದೆ. ಅದರಿಂದಾಗಿ ಬೈಹುಲ್ಲನ್ನು ಹೆಚ್ಚು ಪ್ರಮಾಣದಲ್ಲಿ ನಮ್ಮ ಗ್ರಾಮಗಳಲ್ಲಿ ಸಂಗ್ರಹ ಮಾಡಿ ಶೋಭಾಯಾತ್ರೆಯ ಶೋಭೆಯನ್ನು ಹೆಚ್ಚಿಸುವ ಸಲುವಾಗಿ ಹಸಿಗೆ ಹುಲ್ಲನ್ನು ಸಹ ಸೇರಿಸಿಕೊಂಡು ಒಂದೊಂದು ಗ್ರಾಮದಿಂದ ಈ ಗೋಗ್ರಾಸದ ಶೋಭಾಯಾತ್ರೆಗೆ ನಮ್ಮೆಲ್ಲ ಗ್ರಾಮಗಳಿಂದ ನಾವು ತಯಾರಿ ಮಾಡಿಕೊಂಡು ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸಬೇಕು. ಅದರ ಜೊತೆಯಲ್ಲಿ ಈಗಿನ ವಾಣಿಜ್ಯ ಬೆಳೆಯ ಅಬ್ಬರದ ನಡುವೆ ಗದ್ದೆ ಬೇಸಾಯಗಳು ಮಾಯವಾಗಿರುವಂಥ ಕಾಲಘಟ್ಟದಲ್ಲಿ ನಮಗೆ ಬೈಹುಲ್ಲು ಸಿಗ್ತದೆ ಇಲ್ಲವಂಥ ಪ್ರಶ್ನಾರ್ಥಕ ಚಿಹ್ನೆಗಳು ನಮ್ಮ ಮನಸ್ಸಿನಲ್ಲಿ ಈಗಲೂ ಮೂಡಿರ್ಬೋದು. ಈ ಸಂದರ್ಭದಲ್ಲಿ ಎಷ್ಟು ಬೈಹುಲ್ಲುಗಳನ್ನು ನಾವು ನಮ್ಮ ಊರಿನಲ್ಲಿ ಸಂಗ್ರಹ ಮಾಡ್ಬೋದು ಸಂಗ್ರಹ ಮಾಡಬೇಕು, ಇಲ್ಲ ನಾನು ಚಿಕ್ಕಮಗಳೂರಿಂದ ಬೈಹುಲ್ಲನ್ನು ತರಿಸಿಕೊಂಡು ನಾಡಿದಿನ ಶೋಭಾಯಾತ್ರೆಗೆ ನಮ್ಮ ಗ್ರಾಮದಿಂದ ಕಳಿಸ್ತೇವೆ ಅಂತ ಹೇಳಿದ್ರೆ ಅದು ಕಳಿಸ್ಬೋದು. ಅದು ನೀವು ನಿಶ್ಚಯ ಮಾಡಬೇಕು. ನಿಮ್ಮ ಗ್ರಾಮಗಳಲ್ಲಿ ಬೈಹುಲ್ಲನ್ನು ಹೇಗೆ ಸಂಗ್ರಹ ಮಾಡಬೇಕು ಅಂತ ನೀವು ಯೋಚನೆ ಮಾಡಬೇಕು. ಅದರ ಜೊತೆಗೆ ಹಿಂಡಿಯನ್ನು ಏನು ಕೊಡಲಿಕ್ಕೆ ಏನಾದರೂ ಕೊಡಬೇಕು ಅಂತ ಹೇಳಿದ ಮನಸ್ಸಿದ್ದವರಿಗೆ ಒಂದು ಮನೆಯಿಂದ ಕನಿಷ್ಠ ಒಂದು ಬ್ಯಾಗ್ ಹಿಂಡಿಯಾದರೂ ಆ ಗೋಶಾಲೆಗೆ ತಲುಪಿಸುವ ರೀತಿಯಲ್ಲಿ ನಾವು ಗ್ರಾಮದಲ್ಲಿ ಯೋಚನೆ ಮಾಡತಕ್ಕಂಥ ಕೆಲಸಗಳನ್ನು ಮಾಡಿದರೆ ನಮ್ಮ ಗೋಶಾಲೆಗೆ ಹೆಚ್ಚು ಶಕ್ತಿ ಬರ್ತದೆ ಮತ್ತು ಆ ಗೋಶಾಲೆಯ ದೀಪೋತ್ಸವಕ್ಕೆ ಒಂದು ಒಳ್ಳೆಯ ಪೂರ್ವಭಾವಿಯಾಗಿರ್ತಕ್ಕಂಥ ಪ್ರಚಾರದ ಒಂದು ವ್ಯವಸ್ಥೆಯು ಆ ಗೋಗ್ರಾಸ ಶೋಭಾಯಾತ್ರೆಯಲ್ಲಿ ನಡೆಯುತ್ತದೆ. ಅದರಿಂದಾಗಿ ಮೊದಲು ನಾವೆಲ್ಲ ಮಾಡಬೇಕಾದ್ದೇನು ಅಂತ ಕೇಳಿದ್ರೆ ಪ್ರತಿ ಗ್ರಾಮಗಳಲ್ಲಿ ಗೋಗ್ರಾಸ ಶೋಭಾಯಾತ್ರೆಗೆ ನಮ್ಮ ಊರಿನಿಂದ ಎಷ್ಟು ವಾಹನ, ಆ ವಾಹನದಲ್ಲಿ ಏನೆಲ್ಲ ನಾವು ತುಂಬಿಸಬೇಕು ಮತ್ತು ಯಾವ ಮನೆಗಳಿಂದ ಮನೆಗಳಿಂದ ಏನನ್ನು ನಾವು ಸಂಗ್ರಹ ರೂಪದಲ್ಲಿ ಅದನ್ನು ಮಾಡಬೇಕೆನ್ನುವಂಥ ನಿಶ್ಚಯವನ್ನು ನಾವು ಮಾಡಬೇಕು. ಇನ್ನು ಆ ಶೋಭಾಯಾತ್ರೆಯ ಸಂದರ್ಭದಲ್ಲಿ ನನಗೆ ಬೈಹುಲ್ಲು ಸಿಗಲಿಲ್ಲ, ಹಿಂಡಿ ಕೊಡಲಿಕ್ಕೂ ನಮಗೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿದರೆ
ನಾವು ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ ತೆಂಗಿನಕಾಯಿಯನ್ನು ನಾವು ಶೋಭಾಯಾತ್ರೆ ಹೊರೆ ಕಾಣಿಕೆಯಲ್ಲಿ ಕೊಡ್ತೇವೆ. ಮನೆಯಲ್ಲಿ ಬೆಳೆದಿರತಕ್ಕಂಥ ಅಡಿಕೆಯನ್ನು ಸಹ ಶೋಭಾಯಾತ್ರೆ ಹೊರೆ ಕಾಣಿಕೆಯಲ್ಲಿ ಕೊಡ್ತೇವೆ, ಅದನ್ನು ಸಹ ನಾವು ಸ್ವೀಕರಿಸಲಾಗುವುದು. ಯಾಕೆಂತ ಹೇಳಿದರೆ ಆರ್ಥಿಕ ಸಂಪನ್ಮೂಲದ ಕ್ರೋಢೀಕರಣದ ದೃಷ್ಟಿಯಿಂದ ನಮಗೆ ತೆಂಗಿನಕಾಯಿ ಮತ್ತು ಅಡಿಕೆ ಈ ಎರಡನ್ನು ನಾವು ಮತ್ತು ಆರ್ಥಿಕ ಸಂಪನ್ಮೂಲದ ಕ್ರೋಢೀಕರಣದ ದೃಷ್ಟಿಯಿಂದ ಇದನ್ನು ಸಹ ನಾವು ಸ್ವೀಕಾರ ಮಾಡಲಿಕ್ಕಿದ್ದೇವೆ. ಅದರಿಂದಾಗಿ ಇನ್ನು ಕೆಲವರು ಯೋಚನೆ ಮಾಡಿದ್ವಿ ಅಲ್ಲ, ಹೆಂಗೆಲ್ಲ ಊರುಡು ಮಾರೆ ಒಂಜಿ ತುಂಡು ಕಂಡ ಇಜ್ಜಿ ಒಲ್ತುರುದು ಬೈಕನಪ್ಪನು ಹೆಂಗೆಲ್ಲ ಇಜ್ಜಿ. ಅದರಿಂದಾಗಿ ಇನ್ನೂ ಅದಕ್ಕೊಂದು ಅಡಿಷ್ನಲ್ ಸೇರ್ಪಡೆಯನ್ನು ನೀವೇನು ಮಾಡ್ಬೋದು, ಹಾಗಾದ್ರೆ ಹೇಳಿದರು ಅಕ್ಕಿಯನ್ನು ಸಹ ನಾವು ಕೊಡ್ಬೋದು. ಯಾವ ವಸ್ತು ರೂಪದಲ್ಲಿ ಯಾವುದನ್ನು ಗೋಗ್ರಾಸ ಶೋಭಾಯಾತ್ರೆಯಲ್ಲಿ ನಾವು ಸ್ವೀಕಾರ ಮಾಡ್ತೇವೆ, ಯಾವುದನ್ನು ಬೇಡ ಅಂತ ಹೇಳುವಂಥ ಪ್ರಶ್ನೆ ಇಲ್ಲ. ಆದರೆ ಗೋವಿನ ಹಿತದೃಷ್ಟಿಯಿಂದ ನಾವು ಯಾವ ರೀತಿಯಾಗಿರ್ತಕ್ಕಂಥ ಯೋಚನೆಯನ್ನು ಮಾಡಬೇಕು, ಆ ಶೋಭಾಯಾತ್ರೆಯ ನಮ್ಮ ಗ್ರಾಮದಿಂದ ಅದಕ್ಕೊಂದು ಸುಂದರ ಕಲ್ಪನೆಯನ್ನು ಕೊಟ್ಟು ಆ ಗೋಗ್ರಾಸದ ಶೋಭಾಯಾತ್ರೆಯಲ್ಲಿ ನಮ್ಮ ವಾಹನಗಳನ್ನು ಜೋಡಣೆ ಮಾಡತಕ್ಕಂಥ ಕೆಲಸಗಳನ್ನು ನಾವು ಮಾಡಬೇಕಾದ್ದು. ಇನ್ನೊಂದು ಯೋಚನೆ ಇದೆ, ಈ ಸಮಾಲೋಚನಾ ಸಭೆಯ ಕೊನೆಗೆ ನಮ್ಮ ಪ್ರಶ್ನೋತ್ತರ ಇದ್ದಂಥ ಸಂದರ್ಭದಲ್ಲಿ ಯೋಚನೆ ಮಾಡುವ ಒಂದು ಕೆಲವು ಮೊನ್ನೆ ಸಲಹೆಗಳು ಬಂತು, ಹಿಂಡಿಗೆ ಬದಲಾಗಿ ಒಂದು ಕೂಪನ್ ಮಾಡುವ, ಕನಿಷ್ಠ ಒಂದು 100 ರೂಪಾಯಿ ಕೂಪನ್ 500 ರೂಪಾಯಿ ಕೂಪನನ್ನು ಗೋವಿನ ಗೋ ಹಿಂಡಿ ಎನ್ನುವಂಥ ಅದು ಯಾವುದಾದ್ರೂ ಅದಕ್ಕೊಂದು ಹೆಸರು ಕೊಟ್ಟು 100 ರೂಪಾಯಿ ಕೂಪನನ್ನು ಪ್ರತಿ ಗ್ರಾಮಗಳಿಗೆ ಕಳಿಸಿ ಪ್ರತಿ ಗ್ರಾಮದಿಂದ ಪ್ರತಿ ಮನೆಯಿಂದ 100 ರೂಪಾಯಿಯ ಒಂದು ಗೋಣಿ ಹಿಂಡಿಗೆ ಅವರು ಧನರೂಪದಲ್ಲಿ ಸಂಗ್ರಹವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದಾಗಲೂ ಅವರ ಮನೆಯಿಂದ ಆ ಗೋವಿಗೆ ಗೋಶಾಲೆಗೆ ಏನಾದರೂ ಒಂದು ಕೊಟ್ಟ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳು ಸೇವಾ ಮನೋಭಾವದ ಪ್ರಕಲ್ಪ ಆಗ್ತದೆ ಎನ್ನುವಂಥ ಯೋಚನೆಗಳು ಬಂತು. ಅದನ್ನು ಮತ್ತೆ ನಾವು ಯೋಚನೆ ಮಾಡುವ ಯಾವ ರೀತಿಯಾಗಿ ಅದನ್ನು ಮನೆ ಮನೆಗೆ ತಲುಪಿಸ್ಬೋದು ಅಂತೇಳಿ. ಪ್ರಾಯಶಃ ಇದರ ನಂದಗೋಕುಲ ದೀಪೋತ್ಸವದ ಕಟ್ಟಕಡೆಯ ಸಂಕಲ್ಪ ಏನು ಅಂತ ಹೇಳಿದರೆ, ಬೆಳ್ತಂಗಡಿ ತಾಲೂಕಿನ 81 ಗ್ರಾಮದ 241 ಬೂತುಗಳ ಪ್ರತಿ ಮನೆಯಲ್ಲಿ ನಮ್ಮ ನಂದಗೋಕುಲ ಗೋಶಾಲೆ ನಮ್ಮ ತಾಲೂಕಿನಲ್ಲಿ ಇದೆ ಎನ್ನುವ ಪರಿಚಯ ಆಗಬೇಕು. ಮತ್ತು ನಮ್ಮ ಮನೆಯಲ್ಲಿ ಆಗುವಂಥ ಶುಭ ಕಾರ್ಯಗಳಿಗೆ ಯಾವುದಕ್ಕೂ ಖರ್ಚು ಮಾಡುವುದರ ಸಂದರ್ಭದಲ್ಲಿ ಒಂದಿಷ್ಟು ಗೋಶಾಲೆಗೆ ಕೊಡುವ ಎನ್ನುವಂಥ ಮಾನಸಿಕತೆ ಜಾಗೃತ ಆಗಬೇಕೆನ್ನುವಂಥ ಕಲ್ಪನೆಯ ಒಂದು ಕಾರ್ಯಕ್ರಮ ನಂದಗೋಕುಲ ದೀಪೋತ್ಸವದ ಕಾರ್ಯಕ್ರಮ. ಅದರಿಂದಾಗಿ ಮನೆ ಮನೆಗಳಿಗೆ ಈ ರೀತಿಯ ಸಂಕಲ್ಪದ ಕಾರ್ಯಕ್ರಮದ ಮಾಹಿತಿಯನ್ನು ತಲುಪಿಸ್ತಕ್ಕಂಥದ್ದು ಇದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ಪರಿವಾರದ ನಾವೆಲ್ಲ ಕಾರ್ಯಕರ್ತರು ಸೇರಿಕೊಂಡು, ಅದು ಭಜರಂಗದಳ ವಿಶ್ವಹಿಂದೂ ಪರಿಷತ್ ಮಾತ್ರ ಅಲ್ಲ, ಎಲ್ಲ ಪರಿವಾರದ ಎಲ್ಲ ಸಂಘಟನೆಯ ಕಾರ್ಯಕರ್ತರು ಸೇರಿಕೊಂಡು ಈ ಅಭಿಯಾನದ ಈ ಒಂದು ಕಾರ್ಯಕ್ರಮದ ಯಶಸ್ವಿ ದೃಷ್ಟಿಯಿಂದ ನಾವು ನಮ್ಮ ನಮ್ಮ ಗ್ರಾಮಗಳಲ್ಲಿ ಒಂದೊಂದು ಬೈಠಕಗಳನ್ನು ಯೋಚನೆ ಮಾಡಬೇಕು. ಬೈಠಕಗಳ ಜೊತೆಗೆ ಆ ಗ್ರಾಮದಲ್ಲಿ ಒಬ್ಬ ನಂದಗೋಕುಲ ದೀಪೋತ್ಸವದ ದೃಷ್ಟಿಯಿಂದ ಒಬ್ಬ ಸಂಚಾಲಕ ಒಬ್ಬರು ಸಹಸಂಚಾಲಕಗಳನ್ನು ಸಹ ನಾವು ಆಯ್ಕೆ ಮಾಡಿಕೊಂಡು ಇದರ ಯಶಸ್ವಿ ದೃಷ್ಟಿಯಿಂದ ನಾವು ಆ ಯೋಜನೆಯನ್ನು ಸಹ ನಾವು ಮಾಡಲಿಕ್ಕಿದ್ದೇವೆ. ಅದರ ಜೊತೆಗೆ ದೀಪೋತ್ಸವ ನಂದಗೋಕುಲದ ಶೋಭಾಯಾತ್ರೆ ಗೋಗ್ರಾಸ ಶೋಭಾಯಾತ್ರೆಯಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಅದರಲ್ಲಿ ಭಾಗವಹಿಸಿದರೆ ಸಾಕು, ಒಂದು ವಾಹನದ ಜೊತೆಯಲ್ಲಿ ಯಾರಾದರೂ ಅದಕ್ಕೆ ಸಂಬಂಧಪಟ್ಟ ಸಂಚಾಲಕ ಸಹಸಂಚಾಲಕರು ಬಂದರೆ ಸಾಕು. ಆದರೆ ದೀಪೋತ್ಸವದ ಸಂದರ್ಭದಲ್ಲಿ ನೇರವಾಗಿ ಗೋಶಾಲೆಯಲ್ಲಿ ನಡೆಯುವಂತಹ ದೀಪೋತ್ಸವಕ್ಕೆ ನೇರವಾಗಿ ನಮ್ಮ ಗ್ರಾಮಗಳಿಂದ ಒಂದು ಒಳ್ಳೆಯ ಸಂಖ್ಯೆಯಲ್ಲಿ ಆ ದೀಪೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅಲ್ಲಿ ಒಂದು ಒಳ್ಳೆಯ ಸಭಾ ಕಾರ್ಯಕ್ರಮ ಇರ್ತದೆ, ಒಂದು ಒಳ್ಳೆಯ ಸುಂದರವಾಗಿರ್ತಕ್ಕಂಥ ದೀಪೋತ್ಸವದ ವಾತಾವರಣ ನಿರ್ಮಾಣ ಆಗ್ತದೆ. ಅದರ ಜೊತೆಗೆ ಅಲ್ಲಿ ಒಂದು ಒಳ್ಳೆಯ ರೀತಿಯಾಗಿ ಸಾಮೂಹಿಕ ಸಹಭೋಜನದ ವ್ಯವಸ್ಥೆ ಇರ್ತದೆ. ಆ ಕಾರ್ಯಕ್ರಮದಲ್ಲಿ ಒಂದು ದೇಶದ ಅಥವಾ ರಾಜ್ಯದ ಮತ್ತು ದೇಶದ ವಿವಿಧ ಗಣ್ಯರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗೋವು ಮತ್ತು ಗೋವಿನ ಮಹತ್ವ ಮತ್ತು ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿಯಾಗಿರ್ತಕ್ಕಂಥ ಗೋವಿನ ಮಹತ್ವದ ಬಗ್ಗೆ ತಿಳಿಸ್ತಕ್ಕಂಥ ಮಾತುಗಳನ್ನು ನಾವು ಕೇಳಲಿಕ್ಕಿದ್ದೇವೆ. ಈ ಒಟ್ಟು ಕಾರ್ಯಕ್ರಮ ನಮ್ಮೆಲ್ಲ ತಾಲೂಕಿಗೆ ಒಂದು ಶಕ್ತಿಯಾಗಬೇಕು, ಎಲ್ಲ ದೇವರ ಆಶೀರ್ವಾದದ ಮೂಲಕ ಆ ಗೋವಿನ ಮಹತ್ವದೊಂದಿಗೆ ಆ ಗೋಶಾಲೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವ ರೀತಿಯಲ್ಲಿ
ಆಗಬೇಕೆನ್ನುವಂಥ ಕಲ್ಪನೆಯಲ್ಲಿ ಈ ಕಾರ್ಯಕ್ರಮವನ್ನು ಡಾಕ್ಟರು ಸುಬ್ರಹ್ಮಣ್ಯ ಕುಮಾರ್ ಅಗರ್ತರು, ರಮೇಶ್ ಪ್ರಭುಗಳು, ಭಾಸ್ಕರಣ್ಣ, ನವೀನಣ್ಣ ಸೇರಿ ಯೋಚನೆಯನ್ನು ಮಾಡಿದ್ದಾರೆ. ನಾವೆಲ್ಲರೂ ಅದಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕೆನ್ನುವಂಥ ವಿನಂತಿಯನ್ನು ಮಾಡ್ತಾ, ನಮ್ಮ ಪತ್ರಿಕಾ ಮಾಧ್ಯಮದ ಬಂಧುಗಳು ಈ ಗೋಗ್ರಾಸ ಶೋಭಾಯಾತ್ರೆ ಮತ್ತು ನಂದಗೋಕುಲ ದೀಪೋತ್ಸವದ ಈ ಕಾರ್ಯದಲ್ಲಿ ನಿಮ್ಮ ಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ನಮಗೆ ಕೊಡಬೇಕು. ಆ ಪ್ರಚಾರದೊಂದಿಗೆ ಇಡೀ ತಾಲೂಕು ಮಾತ್ರ ಅಲ್ಲ, ಇಡೀ ಜಿಲ್ಲೆ ರಾಜ್ಯದಲ್ಲೂ ಈ ಒಂದು ಕಾರ್ಯಕ್ರಮ ನ ಭೌತ ನ ಭವಿಷ್ಯತಿ ಎನ್ನುವ ರೀತಿಯಲ್ಲಿ ಬೆಳಗಲಿಕ್ಕೆ ನಿಮ್ಮ ಪೂರ್ಣ ಸಹಕಾರವು ಬೇಕು ಎನ್ನುವಂತಹ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಕಾರ್ಯಕ್ರಮ ಯಶಸ್ವಿ ದೃಷ್ಟಿಯಿಂದ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಮಾಡಿ, ನನಗೆ ಭಾಳ ಖುಷಿಯಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಮ್ಮ ಪೂರ್ಣ ವರ್ಮ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಪ್ರಾಯಶಃ ಯಶವರ್ಮ ಸರ್ ಇದ್ದಾಗಲೂ ಈ ರೀತಿಯ ಸಾಮಾಜಿಕ ಚಟುವಟಿಕೆಗಳಿಗೆ ಪ್ರತಿಯೊಂದಕ್ಕೂ ಮಾರ್ಗದರ್ಶನ ಮತ್ತು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ರು. ಇವತ್ತು ಪೂರಣ್ ವರ್ಮ ಸರ್ ಅವರು ಸಹ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಇರುವಂಥದ್ದೇ ನಮಗೆಲ್ರಿಗೂ ಹೆಮ್ಮೆ, ನಮಗೆಲ್ರಿಗೂ ಸಂತೋಷ ತಂದಿದೆ ಎನ್ನುವಂಥದ್ದನ್ನು ಎಲ್ಲರ ಪರವಾಗಿ ನಾನು ಹೇಳಲಿಕ್ಕೆ ನಾನು ಬಹಳ ಸಂತೋಷವನ್ನು ಈ ಸಂದರ್ಭದಲ್ಲಿ ಪಡ್ತಾ ಇದ್ದೇನೆ. ನಿಮ್ಮ ಮಾರ್ಗದರ್ಶನ, ನಿಮ್ಮ ಸಲಹೆ ಸೂಚನೆ, ನಿಮ್ಮ ನಿರ್ದೇಶನದಂತೆ ಈ ಕಾರ್ಯಕ್ರಮ ಸಹ ಯಶಸ್ವಿ ಆಗುವ ದೃಷ್ಟಿಯಿಂದ ನಿಮ್ಮ ಪೂರ್ಣ ಸಹಕಾರವು ನಮಗೆ ಬೇಕು ಎನ್ನುವಂಥ ವಿನಂತಿಯನ್ನು ಸಹ ಈ ಸಂದರ್ಭದಲ್ಲಿ ಮಾಡಿಕೊಳ್ಳುತ್ತಾ, ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾಕಿ ಜೈ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ, ಇದು ಹೊಸತನದ ಸಂಕಲನ.